ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ 28ನೇ ಸರಣಿ ಕಾರ್ಯಕ್ರಮ. ಇದರಲ್ಲಿ ಎಸ್ ಎಲ್ ಭೈರಪ್ಪ ಬರೆದ ನಾಯಿ ನೆರಳು ಕಾದಂಬರಿಯ ಎರಡನೇ ಭಾಗವನ್ನ ವಾಚಿಸಲಿಕ್ಕಿದ್ದೇನೆ. ಕಳೆದ ವಾರದಲ್ಲಿ ಕ್ಷೇತ್ರಪಾಲ ತಿರುಮಲ ಜೋಯಿಸರ ನಾಲ್ಕನೆಯ ಮಗ ಎಲ್ಲರ ಮಾತಿನ ವಸ್ತುವಾಗ್ತಾನೆ. ಯಾಕಂದ್ರೆ ಮಾತು ಕಲಿತಾಗಿಂದ ತನ್ನ ಎರಡನೇ ವರ್ಷದ ಮಗುವಿಂದ ತನಗೆ ಮದುವೆ ಆಗಿದೆ. ನನ್ನ ಹೆಂಡತಿ ಹೆಸರು ವೆಂಕಮ್ಮ ಮತ್ತು ನನಗೊಂದು ಮಗು ಇದೆ ಅನ್ನುವ ಮಾತನ್ನ ಆಡ್ಕೊಂಡು ಬರ್ತಾನೆ. 18 ವರ್ಷದವರೆಗೂ ಆ ಮಾತನ್ನ ಆಡ್ತಾನೆ ಇರ್ತಾನೆ. ರಾಮಾಚಾರಿ ಬಂದು ಅವನನ್ನ ಭೂತ ಬಿಡಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಅವನನ್ನ ಹೈರಾಣ ಮಾಡ್ತಾರೆ. ಆಮೇಲೆ ತಾನು ಹುಟ್ಟಿದ ದಿನವೇ ತಾಯಿಯನ್ನ ಕಳ್ಕೊಂಡು ಅಣ್ಣ ಅತ್ತಿಗೆಯರ ಕರುಣೆಯಿಂದ ಒಂದು ಔದಾಸೀನ್ಯದಿಂದ ಬೆಳಿತಾನೆ. ತಾನು ಯಾವುದ್ರಲ್ಲೂ ಆಸಕ್ತಿಯನ್ನ ತೋರಿಸದೆ ಒಂದು ನಾಯಿ ಮರಿ ಜೊತೆಗೆ ಯಾವಾಗ್ಲೂ ಆಟ ಆಡ್ತಾ ಅದರನ್ನೇ ತನ್ನ ಸಂಗಾತಿಯನ್ನಾಗಿ ಮಾಡ್ತಾ ಇರ್ತಾನೆ. ಇದು ತಿರುಮಲ ಜೋಯಿಸರಿಗೆ ತುಂಬಾ ಬೇಸರವಾದ ಸಂಗತಿಯಾದ್ರೂ ಅವರಿಗೆ ಗೊತ್ತಾಗದ ಹಾಗೆ ಆಟ ಆಡ್ತಾ ಇರ್ತಾನೆ. ಉಪನಯನ ಮಾಡಿದ್ರೆ ಮುಂಜಿ ಮಾಡಿದ್ರೆ ಪ್ರೇತ ಬಿಟ್ಟು ಹೋಗ್ಬೋದು ಅಂತ ಮಾಡಿದ್ರು ಕೂಡ ಅವನು ಸತತವಾಗಿ ತನಗೆ ಮದುವೆ ಆಗಿದೆ, ತನ್ನ ಹೆಂಡತಿ ವೆಂಕಮ್ಮ ಒಂದು ಮಗುವಿದೆ ಅಂತ ಹೇಳ್ತಾನೆ ಬರ್ತಾನೆ. ಒಬ್ಬರಿಂದ ವಿಷಯ ತಿಳಿದ ಜೋಗಿಹಳ್ಳಿಯ ಅಚ್ಚಣ್ಣಯ್ಯ ಅವರು ಬಂದು ಅವನನ್ನ ಪರೀಕ್ಷಿಸಿ ಇವನು ನಮ್ಮ ಮಗ ವಿಶ್ವೇಶ್ವರ ಅಂತ ಖಚಿತಪಡಿಸ್ಕೊಂಡು ಅವರ ಹೆಂಡತಿ ಮಗಳು ಮತ್ತೆ ಉಪ್ಪಾರರ ಉಪ್ಪಯ್ಯ ಬಂದು ಖಚಿತಪಡಿಸ್ಕೊಳ್ತಾರೆ. ಆಮೇಲೆ ಅವನನ್ನ ತಮ್ಮ ಜೊತೆಗೆ ತಮ್ಮ ಊರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಯವರೆಗೆ ನಾವು ಕಳೆದ ವಾರ ಓದಿದ್ವಿ. ಈಗ ಮುಂದಿನ ಭಾಗ 3ನೇ ಅಧ್ಯಾಯ. ಒಟ್ಟು 3 ಪಯಣದ ನಂತರ 2 ಗಾಡಿಗಳು ಜೋಗಿಹಳ್ಳಿಯನ್ನು ತಲುಪಿದವು. ಅಚ್ಚಣ್ಣಯ್ಯನ ಮನೆಯನ್ನು ಆಳುಗಳು ನೋಡಿಕೊಳ್ಳುತ್ತಿದ್ದರು. ಅದು ದೊಡ್ಡ ಗಾರೆ ಮನೆ, ಸುತ್ತ 10 ಹಳ್ಳಿಗೆ ಅನುಕೂಲಸ್ಥ ಸಂಸಾರ. 18 ವರ್ಷದ ಹಿಂದೆ ಸತ್ತು ಹೋದ ಮನೆಯ ಮಗನು ಈಗ ಮತ್ತೆ ಬಂದಿರುವುದು ಆಳುಗಳಿಗೆಲ್ಲ ಸಂಭ್ರಮದ ಸಂಗತಿ. ಅವರೆಲ್ಲರೂ ಬಂದು ಕ್ಷೇತ್ರಪಾಲನನ್ನು ನೋಡುವವರೇ. ಅವರಲ್ಲಿ ಹಳಬರಿಗೆ ಅವನನ್ನು ಹಿಂದೆ ನೋಡಿದ್ದೇವೆಂಬಷ್ಟು ಸಾಮ್ಯವು ಅವನ ಮುಖದಲ್ಲಿ ಕಾಣುತ್ತಿತ್ತು. ಅಚ್ಚಣ್ಣಯ್ಯನ ಮನೆಯಲ್ಲಿ ಒಂದು ದೊಡ್ಡ ಸೀಳುನಾಯಿಯನ್ನು ಸಾಕಿದ್ದರು. 7-8 ದಿನಗಳಿಂದ ದಣಿಯು ಮನೆಯಲ್ಲಿ ಇಲ್ಲದುದರಿಂದ ಅದಕ್ಕೆ ದಿಕ್ಕು ತಪ್ಪಿದಂತೆ ಆಗಿತ್ತು. ಬೆಳಗಿನ ಜಾವದಲ್ಲಿ ಗಾಡಿಗಳು ಬಂದು ಮನೆಯ ಮುಂದೆ ನಿಂತ ತಕ್ಷಣ ಅದು ಒಳಗಿನಿಂದ ಚಂಗನೆ ಹಾರಿ ಬಂದು ಹಿಂದಿನ ಗಾಡಿಯಿಂದ ಇಳಿದ ಅಚ್ಚಣ್ಣಯ್ಯನ ಸೊಂಟದ ತನಕ ನೆಗೆದು ಅವರ ಭುಜವನ್ನು ಮೂಸಿ ನೋಡಿ ತನ್ನ ಕಾಲನ್ನು ಕೆಳಗೆ ತೆಗೆದುಕೊಂಡು ಅವರ ಸುತ್ತ ಸುತ್ತಿತು. ಅಷ್ಟರಲ್ಲಿ ಮುಂದಿನ ಗಾಡಿಯಿಂದ ಇಳಿದ ಕ್ಷೇತ್ರಪಾಲನ ನಾಯಿಯು ಅದರ ಕಣ್ಣಿಗೆ ಬಿತ್ತು. ತಕ್ಷಣ ಸೇಳುನಾಯಿಯು ಗುರ್ ಎಂದು ನೆಗೆದು ಹೋಗಿ ಅದರ ಮೇಲೆ ಎರಗಿತು. ಕ್ಷೇತ್ರಪಾಲನ ನಾಯಿ ಎಷ್ಟಾದರೂ ಬಲದಲ್ಲಿ ಕಡಿಮೆಯದು. ಸೇಳುನಾಯಿಯು ಎರಗಿದ ರಭಸಕ್ಕೆ ಅದು ಹೆದರಿ ಊರಿನಲ್ಲೆಲ್ಲ ಮೊಳಗುವಂತೆ ಕುಯ್ಯುಂಗುಟ್ಟಿತು. ಕ್ಷೇತ್ರಪಾಲ ತಕ್ಷಣ ತನ್ನ ತಾಯಿಯ ನಾಯಿಯನ್ನು ಹಿಡಿದುಕೊಂಡು ಸೇಳುನಾಯಿಯನ್ನು ಗದ್ದರಿಸಿಕೊಂಡ. ಆದರೆ ಅದಕ್ಕೆ ಅವನು ಹೊಸವ, ಅವನ ಕಡೆಗೆ ನುಗ್ಗಲು ಬಂದಿತ್ತು. ಅಚ್ಚಣ್ಣಯ್ಯ ತಕ್ಷಣ ತನ್ನ ನಾಯಿಯನ್ನು ಗದರಿಸಿ ಹಿಡಿದುಕೊಂಡರು. ಅಷ್ಟರಲ್ಲಿ ಈ 2 ನಾಯಿಗಳು ಬೊಗಳುವುದನ್ನು ನೋಡಿ ಊರಿನ ಇತರ ನಾಯಿಗಳು ಅಲ್ಲಿಗೆ ಓಡಿ ಬಂದವು. ಊರಿನ ನಾಯಿಗಳಿಗೆ ಸೀಳುನಾಯಿ ಪರಿಚಿತವಾದದ್ದು. ಕ್ಷೇತ್ರಪಾಲನ ನಾಯಿ ಹೊಸದು. ಎಲ್ಲವೂ ಅದರ ಮೇಲೆ ಬಿದ್ದು ಕಚ್ಚಲು ಹೊಮಣಿಸಿದವು. ಒಂದು ಉದ್ದನೆಯ ಹೆಡೆ ದಿಬ್ಬಿಯನ್ನು ತೆಗೆದುಕೊಂಡು ಅಚ್ಚಣ್ಣಯ್ಯನು ಆಳುಗಳು ಆ ನಾಯಿಯನ್ನು ಹೊಡೆದು ಓಡಿಸಲು ಎಷ್ಟು ಯತ್ನಿಸಿದರೂ ಅವು ಅಲ್ಲಿಂದ ಹೊರಡಲೇ ಇಲ್ಲ. ಏಟು ತಿಂದರೂ ಅಲ್ಲಿಯೇ ನಿಂತು ಬೊಗಳುತ್ತಿದ್ದವು. ಕೊನೆಗೆ ಅಚ್ಚಣ್ಣಯ್ಯ ಕ್ಷೇತ್ರಪಾಲನಿಗೆ, ವಿಶ್ವೇಶ್ವರ ನೀನು ಅದನ್ನು ಕರ್ಕೊಂಡು ಒಳಗೆ ಹೋಗು ಎಂದರು. ಅವನು ಒಳಗೆ ಹೋದ. ಎಷ್ಟೋ ಹೊತ್ತಿನ ಮೇಲೆ ಊರ ನಾಯಿಗಳು ಬೊಗಳಿ ಬೊಗಳಿ ಸಾಕಾಗಿ ತಮ್ಮ ತಮ್ಮ ತಾಣಗಳಿಗೆ ಹೋದವು. ವಿಶ್ವೇಶ್ವರ ಮನೆಯ ಒಳಗೆ ಹೋದವನೇ ನಾಯಿಯನ್ನು ಬಾಗಿಲಿನ ಹತ್ತಿರ ಬಿಟ್ಟು ಒಳಗೆಲ್ಲ ಓಡಿಯಾಡಿ ಬಂದ. ದನ ಕಟ್ಟುವ ಸಾಲೆಗೆ ಹೋದ. ರಾಗಿಯ ವಾಡೆಗಳನ್ನು ಪರೀಕ್ಷಿಸಿದ. ಅಲ್ಲಿಂದ ಹಿತ್ತಲಿನ ಕಡೆಗೆ ಹೋದ. ಅವರ ಮನೆಯ ಹಿತ್ತಲಿನಿಂದ ಹಿಂಭಾಗದಲ್ಲಿ 1 ಮೈಲಿ ದೂರದಲ್ಲಿ ಜೋಗನಾಥ ಬೆಟ್ಟವಿದೆ. ಬೆಟ್ಟದ ಮೈ ತುಂಬ ಗಿಡಮರಗಳು ಬೆಳೆದು ಅದರ ಎತ್ತರಕ್ಕೆ ಒಂದು ತೆರನಾದ ಗಂಭೀರತೆಯನ್ನು ಕೊಟ್ಟಿದೆ. ಬೆಟ್ಟದ ತಲೆಯ ಮೇಲೆ ಬೆಳೆದು ಒಂದರೊಳಗೊಂದು ಹೆಣೆದುಕೊಂಡು 4-6 ಆಲದ ಮರಗಳು ಮುಗಿಲಿಗೆ ಭೂಮಿಗೂ ಸಂಬಂಧವನ್ನು ಕಟ್ಟಿವೆ. ವಿಶ್ವೇಶ್ವರ ನಟ್ಟ ನೋಟದಿಂದ ಬೆಟ್ಟದ ಶಿಖರವನ್ನೇ ನೋಡುತ್ತಾ ನಿಂತ. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ಬಂದ ಅಚ್ಚಣ್ಣಯ್ಯ, ಮಗು ಇದೇನು ಇಷ್ಟು ಹೊತ್ತಿನಿಂದ ಹೀಗೇ ನಿಂತಿದ್ದೀಯಾ ಎಂದರು. ಅಪ್ಪ, ಬೆಟ್ಟದ ಜೋಗಯ್ಯ ಅಲ್ಲೇ ಇದ್ದಾನಾ? ಇದ್ದಾನೆ. ಅವನೇ ನಿನ್ನ ವಿಷಯನ ನಮ್ಗೆ ಹೀಗೆ ಅಂತ ಹೇಳಿದ್ದು. ನಾವು ಬಂದಿರೋ ಸಂಗತಿ ಅವನಿಗೆ ತಿಳಿದಿಲ್ಲ. ತಿಳಿದಿದ್ದರೆ ಇಷ್ಟರಲ್ಲಿ ಮನೆಗೆ ಬರ್ತಿದ್ದ. ಅಷ್ಟರಲ್ಲಿ ನಂಜಮ್ಮ ಅಲ್ಲಿಗೆ ಬಂದು, ಮಗು ನೀನು ಎಲ್ಲಿಗೆ ಹೋದೆಯೋ ಅಂತಿದ್ದೆ. ನಿನ್ನ ಮಡಿನೂ ಆಗಿಲ್ಲ, ಮಡಿ ಉಟ್ಕೋ, ಏಳು. ಹೊಟ್ಟೆ ಹಸಿದಿಲ್ವೇ? ರಾಗಿ ತಾಲಿಪಿಟ್ಟು ತಟ್ಟಿ ಹುಚ್ಚಳ್ಳು ಪುಡಿ ಮೊಸರು ಹಾಕಿಕೊಡಲೇ ಎಂದು ಕೇಳಿದರು. ಹ್ಮ್ ಎಂದು ವಿಶ್ವೇಶ್ವರ ಸ್ನಾನಕ್ಕೆ ಹೋದ. ಅವನು ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ತಿಂಡಿ ತಿನ್ನುವ ವೇಳೆಗೆ ಅಚ್ಚಣ್ಣಯ್ಯನ ಮನೆಯ ಮುಂದೆ ಊರಿಗೆ ಊರೇ ಸೇರಿತ್ತು. ಜೋಗಿಹಳ್ಳಿಯಲ್ಲಿ ಅಚ್ಚಣ್ಣಯ್ಯನದು ಸೇರಿ 4 ಬ್ರಾಹ್ಮಣರ ಮನೆಗಳಿವೆ. ಉಳಿದ ಹಲವು 18 ಜಾತಿಗಳು ಇವೆ. ಬ್ರಾಹ್ಮಣರು ಮನೆಯ ಒಳಗೆ ನುಗ್ಗಿದರು.
ಉಳಿದವರು ಜಗಲಿಯ ಮೇಲೆ ಒಳಪಡ ಸಾಲೆಯಲ್ಲಿ ಸೂರ್ಯನ ಕೆಳಗೆಲ್ಲ ತುಂಬಿಕೊಂಡರು. ಅಚ್ಚಣ್ಣಯ್ಯ ಮಗನನ್ನು ಕರೆಗೆ ಹೊರಗೆ ಕರೆದುಕೊಂಡು ಬಂದಾಗ ಎಷ್ಟೋ ಜನ ಚಿಕ್ಕವರು ಮತ್ತು ನಡುವಯಸ್ಸಿನವರು ಏನು ತಿಳಿದು ಸುಮ್ಮನಿದ್ದರು. ತುಂಬಾ ವಯಸ್ಸಾಗಿದ್ದವರು ಅವನೇ ಹಾಗೆಯೇ ಇದ್ದ ಎಂದರು. ಮಗು ನಿನಗೆ ಇವರಲ್ಲಿ ಯಾರ್ಯಾರು ಗುರುತಿದೆ ಹೇಳು ನೋಡೋಣ ಎಂದು ಅಚ್ಚಣ್ಣಯ್ಯ ಕೇಳಿದಾಗ ವಿಶ್ವೇಶ್ವರ ಸಹಜ ಧ್ವನಿಯಲ್ಲಿ ಎಷ್ಟೋ ಜನರ ಗುರುತೇ ಸಿಕ್ಕಲ್ಲ. ಆ ಕಂಬದ ಹತ್ತಿರ ಕೂತಿರೋರು ಪಡಸಾಲ ಮನೆ ನಂಜಪ್ಪಯ್ಯನವರು, ಅವರ ಪಕ್ಕದವರು ಕಾಳೇಗೌಡರು. ಈಗ ತುಂಬಾ ಸಣ್ಣಗಾಗಿದ್ದಾರೆ, ಹಲ್ಲೆಲ್ಲ ಬಿದ್ದು ಹೋಗಿದೆ. ಸೂರ್ಯನ ಹತ್ತಿರ ನಿಂತಿದ್ದಾನಲ್ಲ ತಳವಾರ ಬೇಲೂರಯ್ಯ, ವಯಸ್ಸಾದರೂ ಮೊದಲಿನ ಹಾಗೆ ಇದ್ದಾನೆ. ಅಕ್ಕ ಸಾಲಿಗರ ಶಂಕರಾಚಾರ್ಯರು ಮಾತ್ರ ತುಂಬಾ ದಪ್ಪವಾಗಿ ಬಿಟ್ಟಿದ್ದಾರೆ ಎಂದು ಅವರ ಪೈಕಿ ಅನೇಕ ಜನಗಳ ಗುರುತನ್ನು ಹಿಡಿದ. ಬಂದವರು ಏನೇನೋ ಮಾತನಾಡಿದರು. ಆತ್ಮವು ಅಮರವಾದದ್ದು, ಅವಿನಾಶಿಯಾದದ್ದು ಎಂಬ ವೇದಾಂತದ ಮಾತಿನಿಂದ ಕಲಿಗಾಲದಲ್ಲಿಯೂ ಸತ್ಯ ಸುಳ್ಳಾಗುವುದಿಲ್ಲ ಎನ್ನುವ ತನಕ ಅನೇಕರು ಅನೇಕ ವಿಧವಾಗಿ ಆಡಿಕೊಂಡರು. ಅಚ್ಚಣ್ಣಯ್ಯರು ಪುಣ್ಯವಂತರು, ಸತ್ತೋಗಿದ್ದ ಮಗ ಮತ್ತೆ ಹುಟ್ಟಿ ಬಂದ, ಪೂರ್ವಜನ್ಮದ ಪುಣ್ಯ ಎಂದು ಕೆಲವರು ಅಭಿನಂದಿಸಿದರು. ಅಕ್ಕಸಾಲಿಗರ ಶಂಕರಾಚಾರ್ಯರು ಸ್ವಲ್ಪ ಮಾಟ ಮದ್ದುಗಳನ್ನು ಕಂಡವರು. ಇದು ಅಚ್ಚಣ್ಣಯ್ಯನವರ ಸತ್ತ ಮಗನ ಪ್ರೇತ ಹಿಡಿದ ಬೇರೊಬ್ಬ ಹುಡುಗಾಗಿರಬಾರದೇಕೆ ಎಂದು ಅವರ ಮನಸ್ಸು ಶಂಕಿಸಿ ಅವರು ಅಚ್ಚಣ್ಣಯ್ಯನವರನ್ನು ಒಬ್ಬರನ್ನೇ ಹಿತ್ತಿಲ ಕಡೆಗೆ ಕರೆದುಕೊಂಡು ಹೋಗಿ ತಮ್ಮ ಸಂಶಯವನ್ನು ವ್ಯಕ್ತಪಡಿಸಿದರು. ಅಚ್ಚಣ್ಣಯ್ಯ ಅವರಿಗೆ ಪಿಶಾಚಿಯನ್ನು ಬಿಡಿಸಲು ಗಂಗಾಪುರದವರು ಮಾಡಿದ ಯತ್ನಗಳನ್ನೆಲ್ಲ ವಿವರಿಸಿ ಹೇಳಿದರು. ಕೆರೆಗಳ್ಳಿ ಭಾಸ್ಕರಾಚಾರ್ಯರು ಅನ್ನೋರ ಹೆಸರು ಕೇಳಿದಿರಾ? ಕೇಳಿದ್ದ ಹಂಗಿದೆ ಘಟಾಂಗಟ್ಟಿಯಂತೆ. ಅವರೇ ಪ್ರಯತ್ನ ಮಾಡಿ ನೋಡಿ, ಇದು ಪಿಶಾಚಿ ಅಲ್ಲ ಅಂತ ತೀರ್ಮಾನಿಸಿದರಂತೆ. ಹಂಗೆದ್ರೆ ಸರಿ, ಶಂಕರಾಚಾರ್ಯರಿಗೆ ನಂಬಿಕೆ ಹುಟ್ಟಿತು. ಅಚ್ಚಣ್ಣಯ್ಯ ಮತ್ತೆ ಒಳಗೆ ಬಂದ ಮೇಲೆ ಅಲ್ಲಿ ಸೇರಿದ್ದವರ ಪೈಕಿ ಹೊರಕೇರಿ ಕಾಳಯ್ಯ ಕೇಳಿದ, ಸ್ವಾಮಿ ಅಮ್ಮನ ಗುಡಿ ಬೇವಿನ ಮರದ ಇಸಿಯ ತಿಳಿತ? ಕ್ಷೌರದ ರುದ್ರಯ್ಯ, ಅವರಿಗೆ ಹ್ಯಾಂಗ್ ಗೊತ್ತಾಗ್ಬೇಕು? ವಾದ ಬ್ರೇಸ್ತ್ವಾರ ಅಂದ್ರೆ 5 ದಿನ ಆಯ್ತಲ್ಲ ಅದು ಎಂದ. ಏನ್ ಸಮಾಚಾರ ಎಂದು ಅಚ್ಚಣ್ಣಯ್ಯ ಕೇಳಿದ ಮೇಲೆ ಶಂಕರಾಚಾರ್ಯರೇ ಹೇಳಿದರು, ಅಮ್ಮನ ಗುಡಿ ಮುಂದೆ ದೊಡ್ಡ ಬೇವಿನ ಮರ ಆಯ್ತಲ್ಲ ಸ್ವಾಮಿ, ಅದರ ಬುಡುತ್ತಾವ ಒಂದು ಸಣ್ಣ ತೂತು ಬಿದ್ದಂಗಾಗೈತೆ, ಅದರಿಂದ ಯಾವಾಗ್ಲೂ ಬೆಳ್ಳನೆ ಹಾಲು ಉಣುಕ್ತಿರುತ್ತದೆ. ಬೇವಿನ ಹಾಲು ಸಿಹಿಯಾಗಿರ್ಬೇಕೋ ಕಹಿ ಆಗಿರ್ಬೇಕೋ ಅದನ್ನೇನ್ ಕೇಳೋದು? ಅದೇ ನಾನ್ ಹೇಳೋದು, ಅದರ ಹಾಲು ಆಗತಾನೆ ಕರೆದ ಹಸುವಿನ ಹಾಲಿಗಿಂತ ಸಿಹಿಯಾಗಿದೆ ನೋಡಿ. ಈ ಕಲಿಗಾಲದಲ್ಲೂ ಹಿಂಗೆ ಆಗ್ತಿದೆಯಲ್ಲ. ಅಚ್ಚಣ್ಣಯ್ಯ ಊರಿಗೆ ಮುಖ್ಯವಾದ ಕುಳ, ಗ್ರಾಮದ ಒಟ್ಟಿನ ಯಾವ ಕೆಲಸವಾದರೂ ಅವರನ್ನು ಕೇಳಿಯೇ ಅವರ ಮುಂದಾಳುತನದಲ್ಲಿ ಆಗುತ್ತಿತ್ತು. ಸಿಹಿಯಾದ ಹಾಲನ್ನು ಸುರಿಸುತ್ತಿದ್ದ ಬೇವಿನ ಮರವು ಗ್ರಾಮ ದೇವತೆಯದೇ, ಅದು ಯಾವಾಗಿನಿಂದ ಸುರಿಯುತ್ತಿದೆ ಎಂಬ ಆಧಾರದ ಮೇಲೆ ಶಂಕರಾಚಾರ್ಯರೇ ಶಾಸ್ತ್ರ ನೋಡಿದ್ದಾರೆ. ಅಮ್ಮನ ಕೃಪೆಯಿಂದಲೇ ಹಾಗೆ ಆಗುತ್ತಿದೆ. ಆದುದರಿಂದ ಊರ ಒಟ್ಟಿನಲ್ಲಿ ಅಮ್ಮನಿಗೆ ಉತ್ಸವ ಮಾಡಿ ಹೊಸ ಸೀರೆ ಉಡಿಸಬೇಕು ಅಚ್ಚಣ್ಣಯ್ಯ ಆಗಲಿ ಎಂದರು. ಮುಂದಿನ ಶುಕ್ರವಾರವೇ ಉತ್ಸವ ಹೊರಡಿಸಬೇಕು ಎಂದು ತೀರ್ಮಾನವಾಯಿತು. ಊರಿನಲ್ಲಿ ಒಂದೇ ದಿನ 2 ಆಶ್ಚರ್ಯ ನಡೆದಿದೆ. ಬೇವಿನ ಮರ ಸಿಹಿ ಹಾಲನ್ನು ಕರೆಯುತ್ತಿದ್ದರೆ ಅಚ್ಚಣ್ಣಯ್ಯನವರ ಸತ್ತ ಮಗ ಮನೆಗೆ ಬಂದಿದ್ದಾನೆ. 18 ವರ್ಷದಿಂದ ಇತ್ತೀಚಿನದನ್ನು ಬಿಟ್ಟು ಅದಕ್ಕೆ ಮೊದಲು ಊರಿನಲ್ಲಿ ನಡೆದ ಸಂಗತಿಗಳೆಲ್ಲವೂ ಅವನಿಗೆ ಗೊತ್ತಿದೆ. ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ವಿಶ್ವೇಶ್ವರ ಜೋಗನಾಥ ಬೆಟ್ಟಕ್ಕೆ ಹೋದ. ಅವರ ಮನೆಯ ಹಿಂಭಾಗದಿಂದ ಹೋದರೆ ಬೆಟ್ಟದ ಪಾದವು 1 ಮೈಲಿಯಾಗುತ್ತದೆ. ದಾರಿಯಲ್ಲಿ ಊರಿನ ಶ್ಮಶಾನವನ್ನು ದಾಟಬೇಕು. ಅದಕ್ಕೆ ಸ್ವಲ್ಪ ದೂರದಲ್ಲಿ ಮುತ್ತುಗದ ಕಾವಲು. ಆ ದೊಡ್ಡ ಕಾವಲಿನ ಮುತ್ತುಗದ ಮರಗಳು ಕಾಡಿನಂತೆ ಬೆಳೆದು ನಿಂತಿವೆ. ಅಪರಿಚಿತರು ಅದರೊಳಗೆ ಪ್ರವೇಶಿಸಿದರೆ ದಾರಿ ತಪ್ಪುವುದು ಖಂಡಿತ. ಆ ಕಾವಲಿನಲ್ಲಿ ಆಗಾಗ್ಗೆ ಹುಲಿ ಕಿರುಬಗಳು ಬಂದಿರುತ್ತವೆ. ಆದುದರಿಂದ ಸಮೃದ್ಧಿಯಾಗಿ ಹಸಿರು ಹುಲ್ಲು ಬೆಳೆದರೂ ಯಾರು ಅಲ್ಲಿಗೆ ದನಗಳನ್ನು ಮೇಯಿಸಲು ಬಿಡುವುದಿಲ್ಲ. ಎಂದರೆ ಹುಲಿ ಕಿರುಬಗಳು ಅಲ್ಲಿ ಸದಾ ಇರುವುದಿಲ್ಲ, ಒಮ್ಮೊಮ್ಮೆ ಹೊರಗಿನಿಂದ ಬರುತ್ತವೆ. ಬಂದಾಗ ಸುತ್ತಮುತ್ತ ಹಳ್ಳಿಗಳಲ್ಲಿ ಹಾವಳಿ ಮಾಡಿ ಮುತ್ತುಗದ ತೋಪಿನಲ್ಲಿ ಹಗಲನ್ನು ಕಳೆಯುತ್ತವೆ. ಹಾವಳಿ ಹೆಚ್ಚಾದಾಗ ಜೋಗಿಹಳ್ಳಿಯ ನಂಜಪ್ಪಯ್ಯನು, ಸಮುದ್ರವಳ್ಳಿಯ ಸಿದ್ದರಾಮಗೌಡರು ಅಥವಾ ಇಬ್ಬರೂ ಸೇರಿಯೂ ಅವುಗಳನ್ನು ಶಿಕಾರಿ ಮಾಡಿ ಕೊಲ್ಲುವುದುಂಟು. ಅಥವಾ ಬಂದೂಕಿನ ಗದ್ದಲಕ್ಕೆ ಹೆದರಿ ಅವು ಮತ್ತೆ ಯಾವುದಾದರೂ ಗುಡ್ಡದ ಕಡೆಗೆ ಪ್ರಯಾಣ ಮಾಡಿದರೂ ಸರಿ. ವಿಶ್ವೇಶ್ವರ ಕಾವಲಿನಲ್ಲಿ ದಾರಿ ತಪ್ಪಲಿಲ್ಲ. ಅದರಲ್ಲಿ ಕಂಡು ಮರೆಯಾಗುವ ಸಣ್ಣ ಪುಟ್ಟ ಕಾಲುದಾರಿಗಳೆಲ್ಲ ತನಗೆ ಸುಪರಿಚಿತವಾಗಿದ್ದವು ಎನ್ನುವ ಮಟ್ಟಿಗೆ ಅವನು ಸರಿಯಾದ ದಾರಿಯಲ್ಲಿ ನಡೆದು ಬೆಟ್ಟದ ಪಾದವನ್ನು ತಲುಪಿದ. ಮೆಟ್ಟಿಲನ್ನು ತುಳಿಯುವ ಮೊದಲು ಪಾದಕ್ಕೆ ನಮಸ್ಕರಿಸಿ ಬೆಟ್ಟವನ್ನು ಏರಲು ಪ್ರಾರಂಭಿಸಿದ. ಅರ್ಧ ಭಾಗ ಏರುವುದರಲ್ಲಿ ಮಂಟಪ ಸಿಕ್ಕಿತು. ಜೋಗನಾಥನ ಯಾತ್ರೆಗೆ ಬರುವ ಭಕ್ತರೆಲ್ಲರೂ ಮಂಟಪದಲ್ಲಿ ಸ್ವಲ್ಪ ಹೊತ್ತು ಕುಳಿತೇ ಮತ್ತೆ ಏರುವ ವಾಡಿಕೆ ಇತ್ತು. ವಿಶ್ವೇಶ್ವರನು ಮಂಟಪದ ಕಂಬದ ಹತ್ತಿರ ಕಲ್ಲಿನ ಮೇಲೆ ಕುಳಿತು ತನ್ನ ಊರನ್ನು ನೋಡಿದ. ಮುತ್ತುಗದ ಕಾವಲಿನ ಕಾಡಿನ ಆಚೆ ಶ್ಮಶಾನ, ಅದರ ಆಚೆಗೆ ಪುಟ್ಟದ್ದೊಂದು ಕಟ್ಟೆ. ಕಟ್ಟೆಯ ಮೇಲೆ ಇರುವುದೇ ಬಿದ್ದು ಹೋಗಿರುವ ಊರಿನ ಕೋಟೆಯ ಗೋಡೆ. ಕೋಟೆಯ ಪಕ್ಕದಲ್ಲಿ ಇರುವ ಮೊದಲ ಮನೆಯೇ ತನ್ನದು. ಅವನು ಮಂಟಪದಿಂದ ಸ್ವಲ್ಪ ಮೇಲೆ ಏರುವುದರಲ್ಲಿ ಬೆಟ್ಟದ ಮೇಲೆ ಭಜನೆ ಮಾಡುವುದು ಧ್ವನಿ ಕೇಳಿಸಿತು. ಜೋಗಯ್ಯ ಸದಾ ಅಲ್ಲೇ ಇರುವ ಸಾಧು. ಆಗಾಗ್ಗೆ ಹೊರಗಿನಿಂದ ಅಲ್ಲಿಗೆ ಸಾಧು ಸನ್ಯಾಸಿಗಳು ಬರುವುದುಂಟು. ಅಥವಾ ಆ ಮಾರ್ಗದಿಂದ ಪ್ರಯಾಣ ಮಾಡುವ ಸಾಧು ಸನ್ಯಾಸಿಗಳು
ಜೋಗನಾಥನ ಬೆಟ್ಟಕ್ಕೆ ಬಂದು ಜೋಗಯ್ಯ ಇದ್ದರೆ ಅವನ ಆತಿಥ್ಯ ಸ್ವೀಕರಿಸಿ ಮನಸ್ಸು ತೃಪ್ತಿಯಾಗುವ ತನಕ ಭಜನೆ ಮಾಡಿ ಭಂಗಿ ಕುಡಿದು ನಂತರ ಮುಂದೆ ಪ್ರಯಾಣ ಮಾಡುತ್ತಿದ್ದರು. ಜೋಗಯ್ಯ ಸದಾ ಅಲ್ಲಿಯೇ ಇರುವುದಿಲ್ಲ. ಆಗಾಗ್ಗೆ ರಾಮೇಶ್ವರ, ಮಧುರೆ, ಕಾಶಿ, ಪ್ರಯಾಗ, ಹರಿದ್ವಾರ ಮೊದಲಾಗಿ ಯಾತ್ರೆ ಹೋಗುತ್ತಾನೆ. ಕಾವ್ಯ ಬಟ್ಟೆ, ಕೈಲಿ ಕಮಂಡಲ, ತಲೆಯಲ್ಲಿ ಸುರುಳಿಯಾಗಿ ಹೊಸೆದುಕೊಂಡಿರುವ ಜಟೆ, ಕೈಯಲ್ಲಿ ಒಂದು ಏಕತಾರಿ, ಹೆಗಲಿನ ಮೇಲೆ ಒಂದು ಪುಟ್ಟ ಹಸುಬೆಯ ಚೀಲಗಳಿರುವ ಸಾಧು ಸನ್ಯಾಸಿಗಳಿಗೆ ಇಂಗ್ಲಿಷ್ ಸರ್ಕಾರದ ರೈಲಿನವರು ಟಿಕೆಟ್ ಕೇಳುತ್ತಿರಲಿಲ್ಲ. ಜೋಗಯ್ಯ ನೋಡದ ಯಾತ್ರಾ ಸ್ಥಳಗಳೇ ಇಲ್ಲ. ಅವನು ಕೈಲಾಸ ಪರ್ವತವನ್ನು ಸಹ ಸಂದರ್ಶಿಸಿ ಬಂದಿದ್ದಾನೆ. ಹಿಮಾಲಯದ ಕೈಲಾಸನಾಥ್ ಜಿ ಮತ್ತು ಈ ಜೋಗಿ ಬೆಟ್ಟದ ಜೋಗನಾಥ್ ಜಿ ಇವೆರಡು ಒಂದೇ ದೇವರ ಬೆಟ್ಟಗಳು. ಇವೆರಡರ ಮಹಿಮೆಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಕಲ್ಪಿಸಿಕೊಳ್ಳುವವರ ಮನಸ್ಸಿನಲ್ಲೆಲ್ಲವೇ ದೇವರಿರುವುದು ಎಂದು ಹೇಳುತ್ತಾನೆ. ಕನ್ನಡವಲ್ಲದೆ ತಮಿಳು, ತೆಲುಗು, ಹಿಂದೂಸ್ತಾನಿ, ಮರಾಠಿ ಮೊದಲಾಗಿ ಅವನಿಗೆ ಭರತಖಂಡದ ನಾನಾ ಭಾಷೆಗಳು ಗೊತ್ತಿವೆ. ಮೊದಲಿಗೆ ಜೋಗಯ್ಯನ ಸ್ಥಳ ಅಲ್ಲಿಗೆ 8 ಮೈಲಿಯಾಗುವ ರಾಮಡಿಹಳ್ಳಿ. ಹುಟ್ಟಿನಿಂದ ಹಾಲುಮತಕ್ಕೆ ಸೇರಿದವನು. 14 ಪ್ರಾಯಕ್ಕೆ ಅವನಿಗೆ ವೈರಾಗ್ಯ ಮೂಡಿತು. ಈ ಜೀವನದಲ್ಲಿ ಏನಿದೆ, ಸಂಸಾರದಿಂದ ಏನು ಪ್ರಯೋಜನ ಮುಂತಾದ ಯೋಚನೆಗಳು ಅವನ ಮನಸ್ಸಿನಲ್ಲಿ ಹುಟ್ಟಿ ಬಲವಾಗಿಯೇ ಬೇರು ಬಿಟ್ಟವು. ಒಮ್ಮೆ ಜೋಗನಾಥನ ಬೆಟ್ಟಕ್ಕೆ ತನ್ನ ಅಣ್ಣನ ಜೊತೆಗೆ ಹರಕೆ ಒಪ್ಪಿಸಲು ಬಂದಿದ್ದಾಗ ಅವನಿಗೆ ಕೆಲವು ಸಾಧುಗಳ ಪರಿಚಯವಾಯಿತು. ಮುಂದೆ 2 ವರ್ಷಗಳಲ್ಲಿ ಅವನು ಸಾಧುವಾದ. ತಂದೆ, ತಾಯಿ, ಅಣ್ಣಂದಿರು ಎಷ್ಟು ಕೇಳಿದರೂ ಕೇಳಲಿಲ್ಲ. ತಲೆಗೆ ಆಲದ ಹಾಲನ್ನು ಹೊಯ್ದುಕೊಂಡು ಭಕ್ತಿಗಳಿಂದ ತುಂಬಿದ ಜಟೆಯನ್ನು ಬೆಳೆಸಿಕೊಂಡ. ಎಷ್ಟೋ ಸಾಧುಸಂತರ ಸಹವಾಸದಲ್ಲಿ ಕೆಲವು ಅಲೌಕಿಕ ವಿದ್ಯೆಗಳನ್ನು ಕಲಿತ. ಯಾವ ಪದಾರ್ಥವಾದರೂ ಕಳವಾಗಿದ್ದರೆ ಅದು ಇಂತಹ ಕಡೆಯಲ್ಲಿಯೇ ಇದೆ, ಇಂಥವರೇ ಕದ್ದಿದ್ದಾರೆ ಎಂದು ಸ್ವಂತ ಕಣ್ಣಿನಿಂದ ನೋಡಿದವನಂತೆ ಹೇಳುತ್ತಿದ್ದ. ಅದು ನಿಜವೇ ಆಗುತ್ತಿತ್ತು. ಹುಟ್ಟು ಹೆಸರು ಹೋಗಿ ಈಗ ಅವನ ಹೆಸರು ಜೋಗಯ್ಯ ಎಂದೇ ಉಳಿದಿದೆ. ಜೋಗನಾಥನ ಬೆಟ್ಟದ ಸಾಧು ಅವನು. ವಿಶ್ವೇಶ್ವರ ಬೆಟ್ಟವನ್ನು ಏರಿ ಹೋದ ಮೇಲೆ ಹೋದಾಗ ದೇವಸ್ಥಾನದ ಮುಂಭಾಗದ ಮಂಟಪದಲ್ಲಿ ಕುಳಿತು ಕೈಯ ಏಕತಾರಿಯನ್ನು ಮೀಟುತ್ತಾ ಜೋಗಯ್ಯ ಹಾಡುತ್ತಿದ್ದ. ಈ ಡಾಂಪಿಗಳ ಗುಂಡಿಲಿ ಹಾಕಿ ರೂಢಿಗೆ ಎನಿಸುವ ಗಜವನ್ನು ಜಡಿದು ಗಾಢಾನುಗ್ರಹ ರಂಜಕ ಸುರಿದು ಹೂಡಿ ವೀರಾಸನ ಒಳಿತಾಗಿ ಕುಳಿತು ಗುರುಕರುಣೆ ಎಂಬಾವ ಜಾವಾಗಿ ಒತ್ತಿ ಎರಡೂ ದೃಷ್ಟಿ ಒಂದೇ ಮಾಡಿ ಊರ್ಧ್ವ ಮುಜರಿಯನ್ನು ನೆಟ್ಟಾಗೆ ನಿಲ್ಲಿಸಿ ಇರುವ ನಾಸಿಕದ ಕೊನೆಯಲ್ಲಿ ಮುಳುಗಿ ಜೋಗಯ್ಯ ಎದುರಿಗೆ ಕುಳಿತು ಇಬ್ಬರು ಸಾಧುಗಳ ಪೈಕಿ ಒಬ್ಬರು ದಮಡಿ ಬಡಿಯುತ್ತಿದ್ದರು, ಮತ್ತೊಬ್ಬರು ಚಿಟಿಕೆ ಹಾಕುತ್ತಿದ್ದರು. ಏಕನಾದದ ತಂತಿಯನ್ನು ಜೋರಾಗಿ ಮೀಟುತ್ತಾ ಜೋಗಯ್ಯ ಎತ್ತದ ಸ್ವರದಲ್ಲಿ ಘನರಂಜಕಾಯಿ ತನುವ ಮುಚ್ಚದಲ್ಲಿ ತನು ತೂ ಬಾಕಿಯ ತೂಗಾಡ ಗೊಡದೆ ಮನ ಮಿಸುಕಾದೆ ಮತ್ತೊಂದ ನೆನೆಯಾದೆ ವಿನಯಾದಿ ನಿತ್ಯ ಎಚ್ಚರದಿಂದ ಎಂದು ಹಾಡುತ್ತಿದ್ದ. ವಿಶ್ವೇಶ್ವರ ಮೆಟ್ಟಿಲುಗಳನ್ನು ಹತ್ತಿದ್ದರಿಂದ ಬಂದ ಏದುಸಿರನ್ನು ಸ್ವಲ್ಪ ಸಮಾಧಾನಕ್ಕೆ ತಂದುಕೊಂಡು ಮುಖದ ಬೆವರನ್ನು ತನ್ನ ಪಂಚೆಯ ಸೆರಗಿನಿಂದ ಒರೆಸಿಕೊಂಡು ಮಂಟಪದ ಒಳಗೆ ಹೋಗಿ ಜೋಗಯ್ಯನ ಎದುರಿಗೆ ಕುಳಿತ. ಜೋಗಯ್ಯನಿಗೆ ಈಗ ಸುಮಾರು 60 ವಯಸ್ಸು. ಆದರೂ ಅವನ ಕಪ್ಪನೆಯ ಅಗಲವಾದ ಮುಖವು ಮಿನುಗುತ್ತಿದೆ. ತಲೆಯ ಬತ್ತಿ ಬತ್ತಿಯಾದ ಜಟೆಯು ಕಪ್ಪಗೆ ಇದೆ. ಮುಖದ ಗಡ್ಡವು ತುಂಬಿ ಇಳಿದಿದೆ. ಒಂದು ಲುಂಗಿ ಪಂಚೆ ಮತ್ತು ಅಂಗಿಯನ್ನು ಹಾಕಿಕೊಂಡು ಒಳಗೆ ಬಂದ ಈ 18 ವರ್ಷದ ಹುಡುಗನ ಗುರುತು ಅವನಿಗೆ ತಕ್ಷಣ ಸಿಕ್ಕಲಿಲ್ಲ. 1 ನಿಮಿಷ ಸಂಭ್ರಾಂತಿಯಿಂದ ಅವನನ್ನು ನೋಡಿದ ನಂತರ ಹಾಡುವುದನ್ನು ನಿಲ್ಲಿಸಿದ. ವಿಶ್ವೇಶ್ವರಪ್ಪ, ನೀನೇ ಬಂದೆಯಲ್ಲ, ಜೋಗನಾಥನನ್ನು ಮರೆತಿಲ್ಲ, ನಾನೇ ಬರಾಣ ಅಂತಿದ್ದೆ, ನೀನು ಬಂದ ಸಮಾಚಾರ ನನಗೆ ನಿನ್ನೆ ಸಂಜೆಗೆ ತಿಳಿತು, ಜೈ ಜೋಗನಾಥ್ ಜಿ ಜೈ ಎಂದು ಹೇಳಿ ತನ್ನೆದುರು ಕುಳಿತು ದಮಡಿ ಮತ್ತು ಚಿಟಿಕೆಗಳನ್ನು ಹಾಕುತ್ತಿದ್ದ ಇಬ್ಬರು ಸಾಧುಗಳ ಕಡೆಗೆ ತಿರುಗಿ, ದ್ವಾಪರ ಯುಗ ಕಲಿಯುಗ ಅಂತಾರೆ, ಯುಗ ಯುಗ ಎಂಬುದೂ ನಿಜವಲ್ಲ, ಅದು ಜಗದ ಕಣ್ಣಿಗೆ ಕಾಣುವುದಲ್ಲ. ನಾನು ನಿನ್ನೆ ರಾತ್ರಿ ಹೇಳಲಿಲ್ವಾ, ಜೋಗಿಹಳ್ಳಿ ಅಚ್ಚಣ್ಣಯ್ಯರ ಮಗ, ಅಲ್ಲಿ ಸತ್ತ, ಇಲ್ಲಿ ಹುಟ್ಟಿದ, ಸತ್ತದ್ದು ಸುಳ್ಳು, ಹುಟ್ಟಿದ್ದು ಸುಳ್ಳು, ಅವನಿಲ್ಲಿರೋದೊಂದೇ ನಿಜ, ಜೈ ಜೋಗನಾಥ್ ಜಿ ಜೈ ಅಲ್ವಾ ಎಂದು ಕೇಳಿದ. ಉಳಿದ ಇಬ್ಬರು ಸಾಧುಗಳು ತಲೆದೂಗಿದರು. ಜೋಗಯ್ಯ ವಿಶ್ವೇಶ್ವರನನ್ನು, ವಿಶ್ವೇಶ್ವರಪ್ಪ, ನಾನು ಉಳಿದವರ ಹಂಗೆ ನಿನ್ನ ಪರೀಕ್ಷೆ ಮಾಡೋದಿಲ್ಲ, ನೀನ್ಯಾರು ಅನ್ನೋದು ನಿನ್ನ ವಿಷಯ, ನಿಮ್ಮಪ್ಪರು ಹೇಳಿದಾಗ್ಲೇ ನನಗೆ ತಿಳಿದೋಯ್ತು, ನಿನ್ನ ಕರ್ಕೊಂಡು ಬರಲಿ ಅಂತ ನಾನೇ ಅವರಿಗೆ ಹೇಳಿದೆ, ನನ್ನ ನೆಪ್ಪು ಐತೆ ತಾನೆ? ಅದ್ಯಾಕೆ ಹೀಗೆ ಕೇಳ್ತಿ ಜೋಗಯ್ಯ, ನೆಪ್ಪಿಲ್ಲದೆ ಇದ್ರೆ ನಾನಾಗಿ ಇಲ್ಲಿಗೆ ಬರ್ತಿದ್ನೆ, ಅದಕ್ಕಲ್ಲ ಹಿಂಗೆ ಕೇಳಿದೆ ಎಂದು ಹೇಳಿದ ಜೋಗಯ್ಯ ವಿಶ್ವೇಶ್ವರನನ್ನು ಅಲ್ಲಿಯೇ ಬಿಟ್ಟು ಉಳಿದ ಇಬ್ಬರು ಸಾಧುಗಳನ್ನು ಕರೆದುಕೊಂಡು ಹೊರಗೆ ಹೋದ. ದೇವಸ್ಥಾನದ ಹಿಂಭಾಗದಲ್ಲಿಯೇ ದೊಡ್ಡದೊಂದು ಬಂಡೆಯಲ್ಲಿ ಸ್ವಾಭಾವಿಕವಾಗಿ ನಿರ್ಮಾಣವಾಗಿದ್ದ ಒಂದು ಕೊಳದಲ್ಲಿ ಶುಭ್ರವಾದ ನೀರಿದೆ. ಅದರಿಂದ ಒಂದು ಗಡಿಗೆ ನೀರನ್ನು ತಂದು ಮಂಟಪದ ಮಗ್ಗುಲಿನ ಗೋಡೆಯ ಹತ್ತಿರ ಇಟ್ಟು ಮತ್ತೆ ಮಂಟಪದೊಳಗೆ ಬಂದು ಒಂದು ಪಾರ್ಶ್ವದಲ್ಲಿ ಇಟ್ಟಿದ್ದ ಗುಡಾಣಗಳಿಂದ ರಾಗಿ ಹಿಟ್ಟು, ಅವರೇ ಬೇಳೆ, ಉಪ್ಪು, ಖಾರದ ಪುಡಿ ತೆಗೆದು 2-3 ಮಡಕೆಗಳಿಗೆ ಹಾಕಿ ಇಬ್ಬರು ಸಾಧುಗಳಿಗೆ ಕೊಟ್ಟು, ನೀವು ಒಸಿ ಅಡಿಗೆ ಮಾಡಿ, ನಾನು ಅವರು ಕುಟ್ಟೆ ಒಂದಿಟ್ಟು ಮಾತಾಡ್ತೀನಿ ಎಂದು ಹೇಳಿದ. ಗೋಡೆಯ ಪಕ್ಕದಲ್ಲಿ ಹೂಡಿದ್ದ
ಮೂರು ಕಲ್ಲಿನ ಒಲೆಯ ಮೇಲೆ ಮಡಕೆಗಳನ್ನಿಟ್ಟು ಪುಳ್ಳೆಗಳನ್ನು ಉರಿಸಿ ಅವರು ಅವರೇ ಬೇಳೆಯ ಸಾರು ರಾಗಿಯ ಮುದ್ದೆಗಳನ್ನು ಮಾಡಲು ತೊಡಗಿದರು. ಮಂಟಪದೊಳಗೆ ಇಬ್ಬರೇ ಉಳಿದ ಮೇಲೆ ಜೋಗಯ್ಯ ಕೇಳಿದ, ನೀನು ಪ್ರಯಾಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡೆಯಂತೆ? ಹಂಗತ್ತ ನಿನ್ ಕುಟ್ಟೆ ಬಂದಿದ್ದ ಪುಟ್ಟಣ್ಣಯ್ಯ ನಿಮ್ಮಪ್ಪ ಅವರ ಕುಟ್ಟೆ ಹೇಳಿದ್ರಂತೆ, ಇಷ್ಟೆಲ್ಲ ತಿಳಿದು ನೀನು ಆತ್ಮಹತ್ಯೆ ಮಾಡ್ಕೋಬಹುದಾ? ಅದು ಪಾಪ ಅಲ್ವಾ? ಈ ಮಾತನ್ನು ಕೇಳಿದ ವಿಶ್ವೇಶ್ವರಯ್ಯನ ಮುಖ ಸ್ವಲ್ಪ ಮಟ್ಟಿಗೆ ವಿಕಾರವಾದಂತೆ ಆಯಿತಾದರೂ ಅವನು ತಕ್ಷಣ ತನ್ನನ್ನು ತಾನು ಸುಧಾರಿಸಿಕೊಂಡು ಹೇಳಿದ, ಆ ಪುಟ್ಟಣ್ಣಯ್ಯ ಸುಳ್ಳು ಹೇಳಿದಾನೆ. ನಾನು ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳಿ? ಸಂಗಮದಲ್ಲಿ ನೀರಿನ ಸೆಳೆತ ಜೋರಾಗಿತ್ತು. ಅದೇನು ಒಂದು ನದಿಯೇ, ಗಂಗೆ ಯಮುನೆ ಎರಡು ಸೇರುವ ಜಾಗ, ನೀರು ಎಳೆದು ಬಿಡ್ತು. ಸರಿ ಬಿಡು, ನಿನ್ ತಪ್ಪಿಲ್ಲ. ನಿನ್ನಪ್ಪ ಅವರು ಹಂಗೆ ಹೇಳಿದಾಗ ನಂಗೂ ನಂಬಿಕೆ ಬರಲಿಲ್ಲ. ನಾನು ಅದು ಸುಳ್ಳೇ ಇರಬೇಕು ಅಂದೆ. ಈಗ ಪೂರ್ತಿ ಗೊತ್ತಾಯ್ತು. ಅವರಿಬ್ಬರು ಇನ್ನೂ ಎಷ್ಟೋ ನಿಕಟವಾದ ಸಂಗತಿಗಳನ್ನು ಮಾತನಾಡುತ್ತಿದ್ದರು. ಅಚ್ಚಣ್ಣಯ್ಯನವರ ಮಗ ವಿಶ್ವೇಶ್ವರನು ಮೊದಲು ಈ ಬೆಟ್ಟದ ಮೇಲೆ ಹೆಚ್ಚು ಕಡಿಮೆ ಪ್ರತಿದಿನವೂ ಬರುತ್ತಿದ್ದ. ಜೋಗಯ್ಯನೊಡನೆ ಆತ್ಮಬೋಧೆಯ ವಿಷಯವನ್ನು ಚರ್ಚಿಸುತ್ತಿದ್ದ. ಏಕನಾದ ಮೀಟಿಕೊಂಡು ಹಾಡುತ್ತಿದ್ದ. ಸಂಸಾರಕ್ಕೆ ಅಂಟದವನಂತಿದ್ದ. ಈಗ ಜೋಗಯ್ಯ ವಿಶ್ವೇಶ್ವರರಿಬ್ಬರು ಮಂಟಪದಿಂದ ಹೊರಕ್ಕೆ ಬಂದರು. ದೇವಸ್ಥಾನದ ಒಳಗೆ ಹೋಗಿ ಜೋಗನಾಥೇಶ್ವರ ಲಿಂಗಕ್ಕೆ ನಮಸ್ಕರಿಸಿದರು. ದೇವಸ್ಥಾನದ ಒಳಬಾಗಿಲಿಗೆ ಚಿನ್ನದ ತಗಡು ಬಡಿದಿದೆ. ಈಗ ಸುಮಾರು 18 ವರ್ಷದಲ್ಲಿ ಅಂದರೆ ತಮ್ಮ ಮಗ ಸತ್ತ ತರುವಾಯ ಅದನ್ನು 3-3.5 ಸಾವಿರ ರೂಪಾಯಿ ಖರ್ಚಿನಿಂದ ಅಚ್ಚಣ್ಣಯ್ಯನೇ ಮಾಡಿಸಿದರು. ಬೀಗವನ್ನು ಹಾಕದ ಈ ಆ ದೇವಸ್ಥಾನದಲ್ಲಿ ಬಾಗಿಲಿನ ಚಿನ್ನವನ್ನು ಕದಿಯುವ ಎದೆಯಾದರೂ ಯಾರಿಗಿದೆ? ಹಾಗೆ ಕದ್ರೆ ಜೋಗನಾಥ ಅವರ ವಂಶವನ್ನು ಉಳಿಸುವುದಿಲ್ಲ ಎಂಬುದು ಸತ್ಸುತ್ತ 8 ಮೂಲೆಗಳಿಗೂ ಗೊತ್ತು. ಅಲ್ಲಿಂದ ದೇವಾಲಯದ ಹಿಂಭಾಗಕ್ಕೆ ಹೋಗಿ ಜೋಗಯ್ಯ ವಿಶ್ವೇಶ್ವರರು ಕಡಿದಾದ ಜಾಗದಲ್ಲಿ 40-50 ಮೆಟ್ಟಿಲುಗಳಷ್ಟು ಇಳಿದರು. ಅಲ್ಲಿ ಹತ್ತಿರವಾಗಿ 7-8 ಗುಹೆಗಳಿದ್ದವು. ಅವುಗಳ ಹತ್ತಿರ ನಿಂತುಕೊಂಡು ವಿಶ್ವೇಶ್ವರ ಕೇಳಿದ, ಈಗಲೂ ತಪಸ್ವಿಗಳು ಇಲ್ಲಿಗೆ ಬರ್ತಾರೆ? ಈಗ ವಸಿ ಕಮ್ಮಿಯಾಗಿಯದೆ, ಆದರೂ ಒಬ್ಬೊಬ್ರು ಬರ್ತಾರೆ. ಹೋದ ವರ್ಷ ಒಬ್ಬ ಯತಿಗಳು ಬಾಬಾಬುಡನ್ ಬೆಟ್ಟದ ಕಡೆಯಿಂದ ಬಂದಿದ್ರು. 6 ತಿಂಗಳು ನಿನ್ನ ಬಲಗಡೆ ಇದೆಯಲ್ಲ, ಆ ಗುಹೆಯೊಳಗೆ ಕೂತು ತಪಸ್ ಮಾಡ್ತಿದ್ರು. ಇಬ್ಬರು ಬೆಟ್ಟದ ಭುಜದ ಸುತ್ತ ನಿಧಾನವಾಗಿ ತಿರುಗುತ್ತಾ ಕಳೆದ 18 ವರ್ಷದಿಂದ ಬೆಟ್ಟಕ್ಕೆ ಬಂದು ಹೋದ ಸಾಧು ಸಂತರ ಸಂಗತಿಗಳನ್ನು ಜೋಗಯ್ಯ ವಿಶ್ವೇಶ್ವರನಿಗೆ ಹೇಳುವ ವೇಳೆಗೆ ಮಧ್ಯಾಹ್ನದ ವೇಳೆಯಾಗಿತ್ತು. ಇಬ್ಬರು ಮಂಟಪದ ಹತ್ತಿರಕ್ಕೆ ಬಂದಾಗ ಉಳಿದ ಸಾಧುಗಳು ಅಡುಗೆ ಮಾಡಿ ಮುಗಿಸಿದ್ದರು. ಅಷ್ಟರಲ್ಲಿ ಜೋಗಿಹಳ್ಳಿಯಿಂದ ಪೂಜಾರಿಯು ಬಂದು ಜೋಗನಾಥನಿಗೆ ಪೂಜೆ ಮಾಡಿಕೊಂಡು ಹೋಗಿದ್ದ. ನಮ್ಮ ಕೂಡೆಯೇ ಉಂತಿಯಾ ಎಂದು ಜೋಗಯ್ಯ ಕೇಳಿದುದಕ್ಕೆ ವಿಶ್ವೇಶ್ವರ ಹ್ಞೂ ಎಂದ. ನಾಲ್ವರು ಕೂಡಿ ಮಣ್ಣಿನ ಸಾವೆಗಳಲ್ಲಿ ಅವರೇ ಬೇಳೆಯ ಸಾರು ಮತ್ತು ಒಂದೊಂದು ರಾಗಿ ಮುದ್ದೆಗಳಂತೆ ಬಳಸಿಕೊಂಡು ಉಂಡು ಮುಗಿಸಿದರು. ಊಟವಾದ ಮೇಲೆ 4 ಮಂಟಪದಲ್ಲಿ ಕುಳಿತು ಸ್ವಲ್ಪ ಹೊತ್ತು ಭಜನೆ ಮಾಡಿದರು. ನಂತರ ಅತಿಥಿಗಳಾಗಿ ಬಂದಿದ್ದವರ ಪೈಕಿ ಒಬ್ಬ ಸಾಧುವು ಬಂಗಿಯ ಸೊಪ್ಪನ್ನು ಕೈಗೆ ಹಾಕಿಕೊಂಡು ತಿಕ್ಕಿ ಮಣ್ಣಿನ ಚಿಲುಮೆಗೆ ಹಾಕಿ ಹೊತ್ತಿಸಿ ಒದ್ದೆಯ ಬಟ್ಟೆಯನ್ನು ಅದರ ಹೊಗೆ ಬರುವ ಕಡೆಗೆ ಸುತ್ತಿ ಮೊದಲು ಜೋಗಯ್ಯನಿಗೆ ಕೊಟ್ಟ. ಜೋಗಯ್ಯ ವಿಶ್ವೇಶ್ವರನ ಕಡೆಗೆ ನೀಡಿದ. ಯಾವ ಮಾತನ್ನು ಆಡದ ವಿಶ್ವೇಶ್ವರ ಅದನ್ನು ತೆಗೆದುಕೊಂಡು 2 ದಮ್ಮು ಎಳೆದು ಮತ್ತೆ ಜೋಗಯ್ಯನಿಗೆ ಕೊಟ್ಟ. ಎಲ್ಲರೂ 2 ಸುತ್ತು ಎಳೆದು ಚಿಲುಮೆಯು ಮತ್ತೆ ವಿಶ್ವೇಶ್ವರನ ಕೈಗೆ ಬಂದು ಅವನು 2 ಕೈಯಿಂದಲೂ ಅದನ್ನು ಹಿಡಿದುಕೊಂಡು ಬಾಯಿಗೆ ಕೊಟ್ಟು ದಮ್ಮು ಎಳೆಯುವಾಗ ಹೊರಗಿನಿಂದ ಯಾರೋ ಬಂದಂತೆ ಆಯಿತು. ಎಲ್ಲರೂ ಹಿಂತಿರುಗಿ ನೋಡಿದರು. ಬಂದಿದ್ದವರು ಅಚ್ಚಣ್ಣಯ್ಯ. ಏದಿಸಿರು ಬಿಡುತ್ತಾ ಮುಖದ ಮತ್ತು ಕುತ್ತಿಗೆಯ ಬೆವರನ್ನು ಚೌಕದಿಂದ ಒರೆಸಿಕೊಳ್ಳುತ್ತಾ ಅವರು ಮಂಟಪವನ್ನು ಪ್ರವೇಶಿಸಿದರು. ಒಂದು ಕ್ಷಣ ಪೆಚ್ಚಾಯಿತಾದರೂ ವಿಶ್ವೇಶ್ವರ ಶಾಂತವಾಗಿ ತನ್ನ ಕೈಯಲ್ಲಿದ್ದ ಚಿಲುಮೆಯನ್ನು ಬಲ ಪಕ್ಕದವರಿಗೆ ಸಾಧುವಿಗೆ ಕೊಟ್ಟ. ಅಚ್ಚಣ್ಣಯ್ಯನವರೇ, ಮಗು, ನೀನು ಯಾರಿಗೂ ಹೇಳದೆ ಇಲ್ಲಿಗೆ ಬಂದು ಬಿಟ್ಟೆಯಲ್ಲ. ನಮಗೆಲ್ಲ ಗಾಬರಿಯಾಗಿತ್ತು. ಪೂಜಾರರ ಸಂಭಯ್ಯ ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿದ ಎಂದರು. ಜೋಗಯ್ಯನ ಗೊತ್ತ, ಅಚ್ಚಣ್ಣಯ್ಯ ಅತಿ ಮೋಹ ಕೆಟ್ಟದು. ನಿಮ್ಮ ಮಗ ಇನ್ನೆಲ್ಲಿ ಹೋಗಿದ್ದ? ಮನೆಗೆ ಬತ್ತಿದ್ದ ಎಂದ. ವಿಶ್ವೇಶ್ವರಯ್ಯ ಮರು ಮಾತನಾಡದೆ ಮೇಲೆ ಎದ್ದು ನಿಂತ. ಮನೆಯಲ್ಲಿ ಯಾರದು ಊಟವಾಗಿರಲಿಲ್ಲ. ವಿಶ್ವೇಶ್ವರ ಅಚ್ಚಣ್ಣಯ್ಯರಿಬ್ಬರು ಬೆಟ್ಟವನ್ನು ಇಳಿಯಲು ಪ್ರಾರಂಭಿಸಿದರು. ವಿಶ್ವೇಶ್ವರ ಭಂಗಿ ಕುಡಿಯುತ್ತಿದ್ದುದನ್ನು ನೋಡಿ ಅಚ್ಚಣ್ಣಯ್ಯನಿಗೆ ಕೋಪ ಬಂದಿರಲಿಲ್ಲ. ಅವರ ಮನಸ್ಸು ಯಾವುದೋ ನೆನಪಿನಲ್ಲಿ ಮುಳುಗಿ ಹೋಗುತ್ತಿತ್ತು. ಅಚ್ಚಣ್ಣಯ್ಯನ ಮೊಮ್ಮಗ ಅಚ್ಯುತ ಬೆಂಗಳೂರಿನಲ್ಲಿ ಓದುತ್ತಿದ್ದ. ಅವನು ಸತ್ತು ಹೋದ ತಂದೆಯೇ ಈಗ ಮತ್ತೆ ಹುಟ್ಟಿದ್ದು ಅವನನ್ನ ಮನೆಗೆ ಕರೆದುಕೊಂಡು ಬಂದಿರುವುದಾಗಿ ಅಚ್ಚಣ್ಣಯ್ಯ ಕಾಗದ ಬರೆದಾಗ ಅವನು ಇಂಥದ್ದನ್ನೆಲ್ಲ ಈ ಕಾಲದಲ್ಲಿ ನಂಬಬಹುದೇ ಎನ್ನುವ ಅರ್ಥದಲ್ಲಿ ಉತ್ತರ ಬರೆದಿದ್ದ. ನೀನೇ ಊರಿಗೆ ಬಾ, ಕಣ್ಣಾರೆ ಎಲ್ಲವನ್ನು ನೋಡಿದ ಮೇಲೆ ನಂಬದೇ ಇರಲು ಸಾಧ್ಯವೇ ಇಲ್ಲ ಎಂದು ಅಜ್ಜ ಪ್ರತಿಯಾಗಿ ಬರೆದರು. ಊರಿಗೆ ಬರಲು ಅವನಿಗೆ ಉತ್ಸಾಹವಿತ್ತು. ಆದರೆ ಪರೀಕ್ಷೆ ಹತ್ತಿರ ಬಂದಿತ್ತು. ಕಾಲೇಜಿನ ಪ್ರಿನ್ಸಿಪಾಲರು ಪ್ರೊಫೆಸರ್ಗಳಲ್ಲಿ ಬಹುಭಾಗವು ಐರೋಪ್ಯರು. ಒಂದು ದಿನವೂ ವಿನಾಕಾರಣ ಕಾಲೇಜಿಗೆ ಹೋಗದೆ ತಪ್ಪಿಸಿಕೊಂಡರೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳುತ್ತಿದ್ದರು. ನನ್ನ ಸತ್ತ ತಂದೆ ಬದುಕಿ ಬಂದಿದ್ದಾರೆ, ನೋಡಲು ಹೋಗಬೇಕು, ರಜ ಕೊಡಿ ಎಂದು ಅವರನ್ನು ಕೇಳಿದರೆ ನಗದಿರುತ್ತಾರೆಯೇ? ಆದುದರಿಂದ ತಾನು ಪರೀಕ್ಷೆ ಮುಗಿಸಿಕೊಂಡೇ ಬರುವುದಾಗಿ ಅಚ್ಯುತ ಅಜ್ಜನಿಗೆ ಟಪಾಲು ಹಾಕಿದ. ಕುದುರೆಯ ಮೇಲೆ ವಾರಕ್ಕೊಮ್ಮೆ ಬರುತ್ತಿದ್ದ ಟಪಾಲಿನವನು 12 ದಿನದ ನಂತರ ಅದನ್ನು ಅಚ್ಚಣ್ಣಯ್ಯನಿಗೆ ಮುಟ್ಟಿಸಿದ. ವಿಶ್ವೇಶ್ವರ ಜೋಗಿಹಳ್ಳಿಗೆ ಬಂದು 2 ತಿಂಗಳೇ ಆಗಿತ್ತು. ಆ ಊರಿನವರಿಗೆ ಈಗ ಅವನ ಬಗೆಗೆ ಮೊದಲಿನ ಕುತೂಹಲವಾಗಲಿ ಆಶ್ಚರ್ಯವಾಗಲಿ ಇರಲಿಲ್ಲ.
ಊರಿನ ನಾಯಿಗಳು ಸಹ ಅವನ ನಾಯಿಯ ಬಗೆಗೆ ಅಪರಿಚಿತತನವನ್ನು ವೈರವನ್ನು ಮಸುಕುತ್ತಿರಲಿಲ್ಲ. ಆದರೆ ಮನೆಯಲ್ಲಿದ್ದ ಸೀಳು ನಾಯಿಗೂ ಅವನ ನಾಯಿಗೂ ಹೊಂದಾಣಿಕೆ ಬೆಳೆಯಲೇ ಇಲ್ಲ. ಅವನ ನಾಯಿ ಬಂದ ಮೇಲೆ ತನಗೆ ಇದ್ದ ಮಾನ್ಯ ಕಡಿಮೆಯಾಯಿತೆಂದು ಅದರ ಭಾವನೆಯಾಗಿತ್ತೋ ಏನೋ. ವಿಶ್ವೇಶ್ವರ ಜೋಗನಾಥ ಬೆಟ್ಟಕ್ಕೆ ಆಗಾಗ್ಗೆ ಹೋಗಿ ಬರುತ್ತಿದ್ದ. ನಂಜಯ್ಯ ಮಗನನ್ನು ಅಡಿಗೆ ಮನೆಯಲ್ಲಿ ಕೂರಿಸಿಕೊಂಡು ಮಾತನಾಡುತ್ತಿದ್ದರು. ಈಗ ಆಕೆಗೆ ಮುಪ್ಪು ಇಳಿದು ಮೈಯಲ್ಲಿ ಶಕ್ತಿ ಬಂದಂತೆ ಆಗಿದೆ. ಅಚ್ಚಣ್ಣಯ್ಯನ ಹುಮ್ಮಸ್ಸು ಹೆಚ್ಚಾಗಿದ್ದರೂ ವಿಶ್ವೇಶ್ವರಯ್ಯ ಮೊದಲಿನಂತೆ ಆಗಾಗ್ಗೆ ಜೋಗಿ ಬೆಟ್ಟಕ್ಕೆ ಹೋಗುವುದನ್ನು ಕಂಡು ಅವರಿಗೆ ಒಂದು ತೆರನಾದ ಭಯವಾಗುತ್ತಿದೆ. ಆದರೂ ಅದನ್ನು ಯಾರ ಸಂಗಡವೂ ಹೇಳುವುದಿಲ್ಲ. ವಿಶ್ವೇಶ್ವರ ಊರಿನಲ್ಲಿ ಯಾರ ಮನೆಗೂ ಹೋಗುವುದಿಲ್ಲ. ಮೊದಲು ಯಾರ ಮನೆಗೂ ಹೋಗುತ್ತಿರಲಿಲ್ಲ. ಆದರೆ ಈಗ ಉಪ್ಪಾರರ ಪಾಪಯ್ಯ ಆಪ್ತ ಸ್ನೇಹಿತನಾಗಿದ್ದ. ಈಗ ಅವನ ಸಂಗಡವೂ ಹೆಚ್ಚು ಸೇರುತ್ತಿರಲಿಲ್ಲ. ಕಳೆದ 18 ವರ್ಷಗಳ ಅಂತರದಲ್ಲಿ ಪಾಪಯ್ಯನಿಗೂ ಹಳೆಯ ಸ್ನೇಹವೂ ಅಷ್ಟು ನಿಕಟವಾಗಿ ಉಳಿದಿಲ್ಲ. ಆದರೆ ಈ ಹುಡುಗನು ಅಚ್ಚಣ್ಣಯ್ಯನ ಸತ್ತು ಹೋಗಿದ್ದ ಮಗನೇ ನಿಜ ಎಂದು ಅವನು ಜನರ ಕೈಯಲ್ಲಿ ಹೇಳುತ್ತಿರುತ್ತಾನೆ. ವೆಂಕಮ್ಮ ಈಗ ದಿನವೂ ಅಂಚಿನ ಸೀರೆಯುಟ್ಟು ಎರಡು ಕಿವಿಗಳಿಗೂ ಹೊಳೆಯುವ ಬಿಳಿಯ ವಜ್ರದ ಓಲೆಗಳನ್ನು ಇಟ್ಟುಕೊಳ್ಳುತ್ತಾಳೆ. ಕಿವಿಗೆ ಕೆನ್ನೆಯ ಸರಪಳಿ ಹಾಕಿಕೊಂಡು ಎಡಭಾಗದ ಮೂಗಿಗೆ ಬಿಳಿಯ ವಜ್ರದ ಬೇಸರಿಯನ್ನು ಇಟ್ಟುಕೊಳ್ಳುತ್ತಾಳೆ. ಜಡೆ ಹೆಣೆದುಕೊಂಡು ಹೂ ಮುಡಿಯುವಷ್ಟು ಅಲ್ಲದಿದ್ದರೂ ತಕ್ಕ ಮಟ್ಟಿಗೆ ಬೈತಲೆ ಕಾಣುವಷ್ಟು ಅವಳ ತಲೆಯ ಕೂದಲು ಬೆಳೆದಿದೆ. ಕಪ್ಪು ಕೂದಲಿನ ನಡುವೆ ಒಂದೊಂದು ಬಿಳಿಯ ಕೂದಲು ಕಾಣಿಸಿದರೂ ಅದು ಅವಳ ಪ್ರೌಢ ಸೌಂದರ್ಯಕ್ಕೆ ಮೆರಗನ್ನು ಕೊಡುತ್ತಿದೆ. ಅಂಚಿನ ಸೀರೆಯಾದರೂ ಚೆನ್ನಾಗಿ ಜಡೆ ಬೆಳೆಯುವ ತನಕ ತಲೆಗೆ ಮುಸುಕನ್ನೇ ಹಾಕಿಕೊಂಡು ತಿರುಗಾಡುತ್ತಾಳೆ. ಕೆನ್ನೆಯ ತುಂಬಾ ತೊಡೆದುಕೊಳ್ಳುವ ಅರಶಿನ ಅವಳ ಬಿಳಿಯ ಬಣ್ಣಕ್ಕೆ ಕಣ್ಣು ಕಾಣಿಸದಂತೆ ಹೊಂದಿಕೊಂಡು ಶೋಭೆಯನ್ನು ಸೂಸುತ್ತದೆ. ಹಣೆಯ ಮಧ್ಯದ ಅಡ್ಡವಾದ ಕುಂಕುಮದ ಕೆಳಗೆ ಚಂದ್ರವು ಪ್ರೌಢತೆಗೆ ತಕ್ಕ ಗಾಂಭೀರ್ಯವನ್ನು ಸೂಚಿಸುತ್ತದೆ. ಚಿನ್ನದ ಬಳೆ ಮತ್ತು ಗೊಲಸುಗಳ ಜೊತೆಗೆ ಕೈ ತುಂಬ ತೊಟ್ಟುಕೊಂಡ ಕಪ್ಪು ಕೆಂಪು ಬಳೆಗಳು ಕಾಲುಂಗುರಗಳು ಅವಳ ಸ್ತ್ರೀ ವ್ಯಕ್ತಿತ್ವಕ್ಕೆ ಪೂರ್ಣ ಸೌಂದರ್ಯವನ್ನು ಮೆರೆಸುತ್ತಿವೆ. ಅವಳು ಈಗ ಪ್ರತಿ ಮಂಗಳವಾರವೂ ಮೊದಲಿನಂತೆ ಗೌರಿ ಪೂಜೆ ಮಾಡುತ್ತಾಳೆ. ನಂಜಮ್ಮನೆ ಅಚ್ಚಣ್ಣಯ್ಯನಿಗೆ ಹೇಳಿ ಹೊಸ ಮಾಂಗಲ್ಯವನ್ನು ಮಾಡಿಸಿಕೊಟ್ಟು ದೇವರ ಮುಂದೆ ಕೂತು ತಾನೇ ಕಟ್ಟಿಕೊಳ್ಳುವಂತೆ ಸೊಸೆಗೆ ಹೇಳಿದರು. ಮಾಂಗಲ್ಯ ಕಿತ್ತು ಹೋದಾಗ ಎಲ್ಲರೂ ಮಾಡುವುದು ಹಾಗೆಯೇ ಅಲ್ಲವೇ? ಊರಿನ ಇತರ ಹೆಂಗಸರು ಅವಳ ಪೂರ್ವಸ್ಥಿತಿಯ ವೇಷ ಪರಿವರ್ತನೆಗೆ ಅನೇಕ ರೀತಿಯಾಗಿ ಅನೇಕ ತೆರನಾಗಿ ಮಾತನಾಡಿಕೊಳ್ಳುತ್ತಾರೆ. ಸತ್ತ ಗಂಡನೇ ಬದುಕಿ ಬಂದಿರುವಾಗ ಮುತ್ತೈದೆಯಾಗಿದ್ದರೆ ತಪ್ಪೇನು ಎಂದು ಕೆಲವರು ಅನ್ನುವುದುಂಟು. ಅವನೇನು ಯಾವುದೋ ಪಿಶಾಚಿಯಾಗಿ ಬಂದರೆ ಈ ಮುಂಡೆಗೇನು ಬಂದು ದಾಡಿ ಎನ್ನುವರು ಇಲ್ಲದೇ ಇರಲಿಲ್ಲ. ಆದರೆ ವೆಂಕಮ್ಮ ತುಂಬಾ ಶ್ರೀಮಂತ ಕುಳದ ಮನೆಯವಳು. ಎದುರಿಗೆ ಮಾತನಾಡುವ ಧೈರ್ಯ ಯಾರಿಗೂ ಇಲ್ಲ. ಅಲ್ಲದೆ ಅವಳು ಮೊದಲು ಯಾರ ಮನೆಗೂ ಹೋಗುತ್ತಿರಲಿಲ್ಲ, ಈಗವೂ ಹೋಗುವುದಿಲ್ಲ. ಗಂಗಾಪುರದಿಂದ ತನ್ನ ಪತಿಯನ್ನು ಕರೆದುಕೊಂಡು ಬಂದ ದಿನದಿಂದ ಅವನ ಸೇವೆಯನ್ನು ಮೊದಲಿಗಿಂತ ಹೆಚ್ಚು ಭಕ್ತಿಯಿಂದ ಮಾಡುತ್ತಿದ್ದಳು. ಮೊದಲು ಅವನ ಸೇವೆ ಮಾಡುವಾಗ ಅವಳ ಮನಸ್ಸಿನಲ್ಲಿ ಬಾಲ್ಯದ ಹುಡುಗಾಟಿಕೆ ಮತ್ತು ನವ ಸತಿಪತಿಯರಲ್ಲಿ ಇರುವ ಮಧುರ ಭಾವನೆಯೇ ಇರುತ್ತಿತ್ತು. ಈಗ ಕಳೆದ 18 ವರ್ಷದ ಕಠೋರ ವೈಧವ್ಯ ಜೀವನದಲ್ಲಿ ಹುಡುಗಾಟಿಕೆ ನಂದಿ ಹೋಗಿದೆ. ಮಧುರ ಭಾವನೆಯು ಕ್ಷೀಣವಾಗಿ ಒಸರುತ್ತಿದ್ದರೂ ಮನಸ್ಸು ಸಂಪೂರ್ಣವಾಗಿ ಭಕ್ತಿಯಿಂದ ತುಂಬಿ ಹೋಗಿದೆ. ತನ್ನ ಪತಿಯೇ ಬೇರೊಂದು ರೂಪದಲ್ಲಿ ಹುಟ್ಟಿ ಬಂದಿದ್ದರೂ ಅವರು ತನಗಿಂತ 17 ವರ್ಷಕ್ಕೆ ಚಿಕ್ಕವರು ಎನ್ನುವ ಪ್ರಜ್ಞೆಯು ಅವಳ ಮನಸ್ಸಿನಿಂದ ಮಾಯವಾಗುವಂತಿಲ್ಲ. ಅವರನ್ನು ಪತಿ ಎನ್ನುವುದಕ್ಕಿಂತ ದೇವರೆನ್ನುವ ಭಾವನೆ ಅವಳಿಗೆ ಹೆಚ್ಚು ಸಮರ್ಪಕವಾಗಿ ಕಾಣುತ್ತದೆ. ದೇವರ ಗೂಡಿನಲ್ಲಿ ಇಟ್ಟು ನಾವು ದಿನವೂ ಪೂಜಿಸುವ ಬಾಲಕೃಷ್ಣ 5-6 ವರ್ಷದ ಮಗುವೇ ಅಲ್ಲವೇ? ದೇವರಿಗೆ ವಯಸ್ಸಿನ ಭೇದವಿಲ್ಲ. ಆದರೆ ಪತಿ ಎಂಬ ಕಲ್ಪನೆಗೂ ವಯಸ್ಸಿನ ಅಂತರಕ್ಕೂ ಅವಳ ಕಲ್ಪನೆಯಲ್ಲಾಗಲಿ ಆಲೋಚನೆಯಲ್ಲಾಗಲಿ ಭಾವನೆಯಲ್ಲಾಗಲಿ ಸಾಮರಸ್ಯವು ಮೂಡುತ್ತಿರಲಿಲ್ಲ. ಮಗ ಬಂದ ಮೇಲೆ ನಂಜಮ್ಮ ಗಂಡನಿಗೆ ಹೇಳಿ ಕಲಾಪತ್ತಿನ ಪಂಚೆ ಮತ್ತು ರೇಷ್ಮೆಯ ಅಂಗಿಗಳನ್ನು ತರಿಸಿಕೊಟ್ಟರು. ಮಾದಿಹಳ್ಳಿಯ ಮಾಚನಿಗೆ ಹೇಳಿ ಹೊಸ ಮೋಜು ಮಾಡಿಸಿಕೊಟ್ಟರು. ಕುತ್ತಿಗೆಗೆ ಒಂದು ವೇಳೆ ಸಣ್ಣ ಸರವನ್ನು ಹಾಕಿಸಿದರು. ಬಲ ತರ್ಜನಿಗೆ ಚಿನ್ನದ ಪವಿತ್ರ ಉಂಗುರವೂ ಆಯಿತು. ವೆಂಕಮ್ಮ ಗಂಡನ ಬಟ್ಟೆಗಳನ್ನು ಒಗೆಯುತ್ತಿದ್ದಳು. ಸ್ನಾನಕ್ಕೆ ನೀರು ತೋಡಿಟ್ಟು ಬಚ್ಚಲ ಮನೆಯಿಂದ ಹೊರಗೆ ಬರುತ್ತಿದ್ದಳು. ಅವನ ಊಟ ತಿಂಡಿಯ ಉಪಚಾರವನ್ನು ಅತ್ತೆ ನಂಜಮ್ಮ ಮಾಡುತ್ತಿದ್ದರು. ಅವನು ಊಟ ಮಾಡಿದ ಎಲೆ ತೆಗೆಯುವಾಗಲೂ ವೆಂಕಮ್ಮನ ಮನಸ್ಸು ಭಕ್ತಿಯಿಂದ ತುಂಬಿ ಬರುತ್ತಿತ್ತು. ಆದರೆ ಅವಳು ಸಾಧ್ಯವಾದ ಮಟ್ಟಿಗೂ ಅವನ ಕಣ್ಣಿಗೆ ಬೀಳದೆ ಒಳಗೆ ಇದ್ದು ಬಿಡುತ್ತಿದ್ದಳು. ಅವನು ತಾಯಿಯ ಸಂಗಡ ಕೂತು ಮಾತನಾಡುವಾಗ ಹೊರಗೆ ಇರುತ್ತಿದ್ದಳು. ಒಂದು ದಿನ ಬೆಳಿಗ್ಗೆ ಅವಳು ಹಿತ್ತಿಲ ಹುಲ್ಲು ಮೆದೆಯ ಹತ್ತಿರ ಇದ್ದ ತುಳಸಿ ಕಟ್ಟೆಗೆ ರಂಗವಲ್ಲಿ ಇಡುತ್ತಿದ್ದಳು. ಹಿಂದುಗಡೆಯಿಂದ ಅಲ್ಲಿಗೆ ಬಂದ ವಿಶ್ವೇಶ್ವರ ಯಂಕಾ ಎಂದ. ಅವಳು ಹಿಂತಿರುಗಿ ನೋಡಿದಳು. ಅವನಲ್ಲದೆ ಅಲ್ಲಿ ಮತ್ತೆ ಯಾರೂ ಇರಲಿಲ್ಲ. ತಲೆ ತಗ್ಗಿಸಿ ಕುಳಿತೆ ಅವಳು ರಂಗವಲ್ಲಿಯನ್ನು ಮುಂದುವರಿಸಿದಳು. ಒಂದು ನಿಮಿಷ ಸುಮ್ಮನೆ ನಿಂತಿದ್ದು ಅವನು ಕೇಳಿದ. ಇಲ್ಲಿ ನೋಡು, ನಾನು ಇಲ್ಲಿಗೆ ಬಂದು 2 ತಿಂಗಳ ಮೇಲಾಯ್ತು. ನೀನು ಒಳಗೆ ಅಮ್ಮನ ಜೊತೆಗೆ ಮಲಗ್ತೀಯ, ನನಗೆ ಹಜಾರದಲ್ಲಿ ಮಂಚದ ಮೇಲೆ ಹಾಸಿ ಕೊಡ್ತೀಯ. ಮೊದಲಿನ ಹಾಗೆ ನಮ್ಮಿಬ್ಬರ ಹಾಸಿಗೆನು ಜೊತೆಯಲ್ಲಿ ಮಾಡಿ ಮ್ಯಾಲೆ ಚಿಕ್ಕ ಮನೆಯಲ್ಲಿ ಯಾಕೆ ಹಾಸೋದಿಲ್ಲ? ಈ ಪ್ರಶ್ನೆಯನ್ನು ಅವಳು ನಿರೀಕ್ಷಿಸಿರಲಿಲ್ಲ. ಈ ದಿಕ್ಕಿನಲ್ಲಿ ಅವಳ ಯೋಚನೆಯು ಹೋಗಿಯೇ ಇರಲಿಲ್ಲ. ಯಾವ ಮಾತನ್ನು ಆಡದೆ ಅವಳು ತಲೆಯನ್ನು ತಗ್ಗಿಸಿಯೇ ಮೇಲೆ ಎದ್ದು ಒಳಗೆ ಹೋಗಲು ಹೊರಟಳು. ಯಂಕಾ ಸ್ವಲ್ಪ ನಿಂತ್ಕೋ, ವಿಶ್ವೇಶ್ವರ ಹೇಳಿದ. ಇವತ್ತು ರಾತ್ರಿ ನಮ್ಮಿಬ್ಬರ ಹಾಸಿಗೆಯನ್ನು ಜೊತೆಯಲ್ಲಿ ಚಿಕ್ಕ ಮನೆಯಲ್ಲಿ ಹಾಕ್ಬೇಕು. ಇಲ್ದಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಈ ಮಾತನ್ನು ಕಿವಿಗೆ ಬಿದ್ದರೂ
ಅವಳು ಬೇಗ ಬೇಗ ಒಳಗೆ ಹೋಗಿಬಿಟ್ಟಳು. ಇದ್ದಕ್ಕಿದ್ದಂತೆ ಅವಳ ಸರ್ವಾಂಗವು ಬೆವರಿತು. ಅವಳ ಇಚ್ಛಾಶಕ್ತಿಯನ್ನು ಮೀರಿ ಕೈಕಾಲುಗಳು ಸೂಕ್ಷ್ಮವಾಗಿ ಕಂಪಿಸಲು ಮೊದಲಾದವು. ರಂಗವಲ್ಲಿಯ ಕರಟವನ್ನು ಓಡೆಯ ಗೂಡಿನಲ್ಲಿಟ್ಟು ಸ್ನಾನಕ್ಕೆ ಹೋದಳು. ಸ್ನಾನ ಮಾಡಿದ ನಂತರ ಮೈತುಂಬ ಸೆರಗನ್ನು ಹೊದೆದು ಸೀರೆಯನ್ನುಟ್ಟು ಸಂಕೋಚದಿಂದ ತಲೆ ತಗ್ಗಿಸಿಯೇ ಅಡಿಗೆ ಮನೆಗೆ ಬಂದಳು. ಹಣೆಗೆ ಪಾಕದ ಕುಂಕುಮ ಇಟ್ಟುಕೊಂಡು ದೇವರ ಗುಡಿಗೆ ಹೋಗಿ ಎಂದಿನಂತೆ ದೀಪ ಹೊತ್ತಿಸಿಟ್ಟು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿದಳು. ಅಷ್ಟರಲ್ಲಿ ತಾನು ಸ್ನಾನ ಮುಗಿಸಿ ಸಂಧ್ಯಾ ವಂದನೆಗೆ ವಿಶ್ವೇಶ್ವರ ಒಳಗೆ ಬಂದ. ವೆಂಕಮ್ಮ ಅಲ್ಲಿಂದ ಮರೆಯಾದಳು. ಅವನು ಸಂಧ್ಯಾ ವಂದನೆ ಮುಗಿಸಿ ತಿಂಡಿ ತಿಂದು ಅಡುಗೆ ಮನೆಯಿಂದ ಹೊರಗೆ ಹೋಗುವ ತನಕವೂ ಅವಳು ಹೊರಗಿನ ಕೆಲಸವನ್ನೇ ಮಾಡುತ್ತಿದ್ದಳು. ಕೆಲಸ ಮಾಡುವಾಗ ನಡು ನಡುವೆ ಕಣ್ಣುಗತ್ತಲೆ ಹೊತ್ತಿಕೊಂಡು ಬಂದಂತೆ ಆಗುತ್ತಿತ್ತು. ಆಗ 2 ನಿಮಿಷ ಸುಮ್ಮನೆ ನೆಲದ ಮೇಲೆ ಕೂತುಕೊಂಡು ಬಿಡುತ್ತಿದ್ದಳು. ವಿಶ್ವೇಶ್ವರ ಹೊರಗೆ ಹೋದ ಮೇಲೆ ನಂಜಮ್ಮ 2 ಸಲ ಕೂಗಿದರೂ ಅವಳು ತಿಂಡಿ ತಿನ್ನಲು ಒಳಗೆ ಹೋಗಲಿಲ್ಲ. ರೊಟ್ಟಿ ಆರೇ ಹೋಗುತ್ತೆ, ಎಷ್ಟು ಸರ್ತಿ ಕೂಗ್ಬೇಕೆ ನಿನ್ನ ಎಂದು ಅವರು ಮತ್ತೊಮ್ಮೆ ಜೋರಾಗಿ ಕೂಗಿದ ಮೇಲೆ ಒಳಗೆ ಹೋಗಿ ಅತ್ತೆಯ ಹತ್ತಿರ ಒಂದು ಕಂಚಿನ ಲೋಟದಲ್ಲಿ ನೀರನ್ನು ಇಟ್ಟುಕೊಂಡು ಕುಳಿತಳು. ರೊಟ್ಟಿ ತಿನ್ನುವಾಗ ಅವಳಿಗೆ ತನ್ನ ಪತಿ ಸತ್ತ ತರುವಾಯ ಜೀವನದ ನೆನಪು ಬರುತ್ತಿತ್ತು. ಅವಳ 17ನೇ ವಯಸ್ಸಿನಲ್ಲಿ ವಿಶ್ವೇಶ್ವರ ಸತ್ತು ಹೋಗಿದ್ದ. ವಯಸ್ಸಿಗೆ ಅನುಗುಣವಾದ ಆಶೆ ಆಕಾಂಕ್ಷೆಗಳು ಬಲಿಯುವ ಮೊದಲೇ ಅವಳಿಗೆ ಆ ಕಾಲದ ಪದ್ಧತಿಯಂತೆ ಮದುವೆಯಾಗಿ ಶೋಭನವಾಗಿ ಗರ್ಭಿಣಿಯೂ ಆಗಿ ಒಂದು ಮಗುವಿನ ತಾಯಿಯೂ ಆದಳು. ಆದರೆ ಬಾಣಂತಿತನವು ನಡೆದಿರುವಾಗಲೇ ಪತಿ ಸತ್ತು 17ನೇ ವಯಸ್ಸಿಗೆ ತಲೆಯ ನೀಳವಾದ ಕೂದಲು ಅರಿಶಿನ ಕುಂಕುಮ ಬಳೆ ಬಿಚ್ಚಾಲೆಗಳು ಹೊರಟು ಹೋದವು. ಕುಂಕುಮದ ಬದಲು ಹಣೆಗೆ ವಿಭೂತಿಯನ್ನು ಇಟ್ಟುಕೊಳ್ಳುವಂತಾಯಿತು. ಪತಿ ಸತ್ತ 4-6 ವರ್ಷಗಳು ಯೌವನದ ಕಾಮನೆಗಳು ಶರೀರದ ಮೂಲೆ ಮೂಲೆಗಳಲ್ಲಿಯೂ ನಿಶಬ್ದವಾಗಿ ಬೋರ್ಗರೆದು ಅವಳನ್ನು ಜರ್ಜರಿತಳನ್ನಾಗಿ ಮಾಡುತ್ತಿದ್ದವು. ಸತ್ತು ಹೋಗಿದ್ದ ಪತಿಯು ಜೀವಂತವಾಗಿ ಪುನಃ ಬಂದು ಜರ್ಜರಿತವಾಗಿದ್ದ ಅಂಗಾಂಗಗಳನ್ನು ಮಿದುವಾಗಿ ತೋಷಿಸಿ ಉಪಶಮನ ಮಾಡುವಂತೆ ಮನಸ್ಸು ಕಲ್ಪಿಸಿಕೊಳ್ಳುತ್ತಿತ್ತು. ಆದರೆ ಹಾಗೆ ಮನಸ್ಸನ್ನು ಹರಿಬಿಡುವುದು ಪಾಪವೆಂದು ತಿಳಿದು ಅವಳು ಯೋಚನೆಯನ್ನು ನಿಯಂತ್ರಿಸಿಕೊಳ್ಳಲು ಯತ್ನಿಸಿದಳು. ಸದಾ ಕೆಲಸ, ದೇವರ ಧ್ಯಾನ, ಪೂಜೆ ಪುನಸ್ಕಾರಗಳಲ್ಲಿ ಮಗ್ನಗೊಳಿಸಿ ಅವಳು ಕೆಲವೇ ವರ್ಷಗಳಲ್ಲಿ ಮನಸ್ಸಿನ ಸಮಸ್ಥಿತಿಯನ್ನು ಸಾಧಿಸಿದಳು. ಪತಿ ಸತ್ತು 7-8 ವರ್ಷಗಳಲ್ಲಿ ಸುಮಂಗಲಿ ಜೀವನದ ಮಧುರ ಭಾವನೆಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿ ವೈದವ್ಯ ಜೀವನದ ಕಠೋರತೆಯನ್ನು ಸಾಧಿಸಿದಳು. ಒಂದೇ ಹೊತ್ತಿನ ಊಟ, ಬರೀ ಚಾಪೆಯ ಮೇಲೆ ನಿದ್ರೆ, ಮತ್ತು ಮೈಗೆ ಎಣ್ಣೆಯು ಕಾಣದ ಸ್ನಾನಗಳು ಅಭ್ಯಸ್ತವಾಗಿ ಅವಳ ಜೀವನದ ಸಹಜ ಅಂಶಗಳೇ ಆಗಿ ಹೋದವು. ಮತ್ತೆ ಕೆಲವು ದಿನಗಳಲ್ಲಿ ಅವಳಿಗೆ ಅದು ವೈದವ್ಯದ ಕಠೋರತೆಯ ರೀತಿ ಎಂಬುದು ಮರೆತು ಹೋಗಿ ಅದು ಮಾತ್ರವೇ ತನಗೆ ಸಹಜವಾದ ಜೀವನ ಎಂಬ ಮನಸ್ಥಿತಿಯು ಮೂಡಿ ಚಿತ್ತಶಾಂತಿ ಲಭಿಸಿತ್ತು. ಆದರೆ ಕಳೆದ 4-5 ತಿಂಗಳಿನ ಹಿಂದೆ ಒಂದು ದಿನ ಇದ್ದಕ್ಕಿದ್ದ ಹಾಗೆಯೇ ಅವಳ ಮನಸ್ಸಿನಲ್ಲಿ ಕಲಮಲ ಬೇಳುವ ಒಂದು ಸಂಗತಿ ನಡೆಯಿತು. ಯಾರೋ ವಿದುರಾಶ್ವತ್ಥದ ಕಡೆಯಿಂದ ದೇಶಾವರ ಬ್ರಾಹ್ಮಣರು ಮನೆಗೆ ಬಂದಿದ್ದರು. ಚಿಕ್ಕನಾಯಕನಹಳ್ಳಿ ಆಚೆಗಿರುವ ಗಂಗಾಪುರ ಎನ್ನುವ ಊರಿನಲ್ಲಿ ಒಬ್ಬ ಹುಡುಗ ಹೀಗೆ ಮಾತನಾಡುತ್ತಾನೆ ಎಂದು ಹೇಳಿ ಮನೆಯಲ್ಲಿ ಕುತೂಹಲವನ್ನು ಹುಟ್ಟಿಸಿದ್ದರು. ಅವರು ಹೇಳಿದ ವರ್ಣನೆಯಿಂದ ಅವರು ತಮ್ಮ ಮಗನಿರಬಹುದೇ ಎಂದು ಶಂಕಿಸಿದ ಅವಳ ಮಾವನವರು ಗಾಡಿ ಕಟ್ಟಿಸಿಕೊಂಡು ಹೋಗಿ ನೋಡಿಕೊಂಡು ಬಂದರು. ಅವರು ಹಿಂತಿರುಗಿ ಬಂದು ಎಲ್ಲ ವಿಷಯವನ್ನು ಹೇಳಿದ ಮೇಲೆ ಅವಳ ಮನಸ್ಸಿನ ಶಾಂತಿ ಹಾಳಾಗಿ ಹೋಗಿತ್ತು. ದೇವರು ಅಕಸ್ಮಾತ್ ಪ್ರತ್ಯಕ್ಷವಾಗಿ ತನ್ನ ಪತಿಯನ್ನು ಜೀವಂತವಾಗಿ ತಂದು ಒಪ್ಪಿಸಿದ್ದರೆ, ಅಥವಾ ತನ್ನ ಪತಿಯು ಪ್ರಯಾಗದ ಸಂಗಮದಲ್ಲಿ ಸತ್ತಿದ್ದುದೇ ಸುಳ್ಳಾಗಿ ದೇಶ ದೇಶಗಳನ್ನು ಸುತ್ತಿಕೊಂಡಿದ್ದು ಈಗ ಮನೆಗೆ ಬಂದಿದ್ದರೆ, ಇದ್ದಕ್ಕಿದ್ದ ಹಾಗೆಯೇ ತನ್ನ ವೈಧವ್ಯವನ್ನು ಬಿಟ್ಟು ತಕ್ಷಣ ಸೌಮಂಗಲ್ಯವನ್ನು ಸ್ವೀಕರಿಸುವುದು ಅವಳ ಮನಸ್ಸಿಗೆ ಅಷ್ಟು ಸುಲಭವಾದ ಕೆಲಸವಾಗಿರಲಿಲ್ಲ. 3 ತಿಂಗಳ ನಂತರ ಅವಳು ಅತ್ತೆ ಮಾವಂದಿರೊಂದಿಗೆ ಗಾಡಿಯಲ್ಲಿ ಕುಳಿತು 3 ಪಯಣದ ದೂರದ ಗಂಗಾಪುರಕ್ಕೆ ಹೋಗಿದ್ದಳು. ಜೋಯಿಸರ ಮಗ ಕ್ಷೇತ್ರಪಾಲ ತನ್ನ ಗತಿಸಿದ ಪತಿಯೇ ಎಂಬುದರಲ್ಲಿ ಅವಳಿಗೆ ಸಂಶಯ ಉಳಿಯಲಿಲ್ಲ. ಅವನನ್ನು ಜೊತೆಗೆ ಕರೆದುಕೊಂಡು ಊರಿಗೆ ಹೊರಡುವಾಗ ಅವಳ ಮನಸ್ಸು ಹರ್ಷ, ಶೋಕ, ವಿಷಾದದ ಸ್ಮೃತಿ, ಕಣ್ಣಿಗೆ ಸ್ಪಷ್ಟವಾಗಿ ತೋರದ ಆದರೆ ಸಂತೋಷದಿಂದ ತುಂಬಿದ ಭವಿಷ್ಯದ ಕುತೂಹಲ ಮೊದಲಾಗಿ ಹಲವಾರು ಭಾವನೆಗಳಿಂದ ತುಂಬಿ ಹೋಗಿತ್ತು. ಗಂಗಾಪುರ ಜೋಯಿಸರ ಮನೆಯಲ್ಲಿ ಮೊದಲ ಸಲ ಹಣೆಗೆ ಕುಂಕುಮವನ್ನು ಇಟ್ಟುಕೊಂಡು ಮೈಗೆ ಅಂಚಿನ ಸೀರೆ ಉಟ್ಟುಕೊಳ್ಳುವಾಗ ನಾಚಿಕೆಯಿಂದ ಶರೀರವು ಸಂಕುಚಿಸಿ ಹೋಗಿತ್ತು. ಆದರೆ ಅನಂತರ ಆ ಕುಂಕುಮ ಮತ್ತು ಅಂಚಿನ ಸೀರೆಗಳೇ ಸ್ಥಿರವಾದವು. ತನಗೆ ಪುನಃ ದೊರೆತ ಸೌಭಾಗ್ಯಕ್ಕೆ ಹೊಂದಿಕೊಳ್ಳುವಾಗ ಹೆಜ್ಜೆ ಹೆಜ್ಜೆಗೂ ಮನಸ್ಸಿಗೆ ಕಷ್ಟವಾಗುತ್ತಿತ್ತು. ಆದರೆ ಆ ಕಷ್ಟದಲ್ಲಿ ಆನಂದವೂ ಇತ್ತು. ಮರಳಿ ದೊರೆತ ತನ್ನ ಪತಿಯನ್ನು ಅವಳು ದೇವರಂತೆ ಭಾವಿಸುತ್ತಿದ್ದಳು. ಕಳೆದ 18 ವರ್ಷದ ವೈಧವ್ಯದ ಜೀವನದಲ್ಲಿ ತನ್ನ ಸಕಲ ಭಾವನೆಗಳನ್ನು ಧಾರ್ಮಿಕ ದೈವಿ ಭಾವನೆಯಾಗಿ ಪರಿವರ್ತಿಸಿಕೊಳ್ಳಲು ಹೆಣಗಿ ಅದರಲ್ಲಿ ಬಹುಪಾಲ ಯಶಸ್ವಿಯಾಗಿದ್ದಳು. ಈಗ ತನ್ನ ಪತಿಯೇ ಮರಳಿ ಬಂದಿದ್ದಾನೆ. ಆದರೆ ಅವನ ವಯಸ್ಸಿಗೆ ತಕ್ಕ ಮುಖಭಾವ, ಆಕಾರಗಳನ್ನು ಮೊದಲಾದುವನ್ನು ಮತ್ತೆ ಯಾರಿಗೂ ಕಾಣದಂತೆ ಗಮನಿಸಿದಾಗಲೆಲ್ಲ ಅವನು ಬಾಲಕೃಷ್ಣನಂತೆಯೇ ಕಾಣಿಸುತ್ತಾನೆ. ಸ್ನಾನಕ್ಕೆ ನೀರು ತೋಡಿಡುವುದರಿಂದ ಹಿಡಿದು ಹಾಸಿಗೆ ಹಾಸಿಕೊಡುವ ತನಕ ಅವನ ಸೇವೆಯಲ್ಲಿ ಅವಳಿಗೆ ಭಕ್ತಿ ಭರಿತ ಪ್ರೇಮವಿದೆ. ಆದರೆ ಅವನು ಮೊದಲಿನಂತೆ ಬಂದು ತನ್ನೊಡನೆ ಮಲಗುವಂತೆ ಈಗ ಕೇಳಿದ್ದಾನೆ. ಅದೇಕೋ ಅವಳಿಗೆ ಇದ್ದಕ್ಕಿದ್ದ ಹಾಗೆಯೇ ಭಕ್ತಿಯ ಭಾವ ಒಡೆದು ಹೋಗಿ ನಷ್ಟವಾಗುತ್ತಿರುವಂತೆ ಅನ್ನಿಸಿತು. ಯಾರೋ ಪರಪುರುಷ ಒಬ್ಬನು ನನ್ನನ್ನು ಹೀಗೆ ಕೇಳಿದ್ದರೆ ಆಗುತ್ತಿದ್ದ ತಿರಸ್ಕಾರವು ಅಸಹ್ಯದ ಒಂದು ಭಾವನೆಯು ಸೂಕ್ಷ್ಮವಾಗಿ ಹುಟ್ಟಿತು. ಇಷ್ಟು ದಿನವೂ ವಿಧವೆಯಾಗಿದ್ದ ತಾನು ಈಗ ಮತ್ತೆ ಅವನ ಸಂಗಡ ಮಲಗಬಹುದೇ ಎಂಬ ಶಂಕೆ ಮನಸ್ಸಿನಲ್ಲಿ ಮೂಡಿತು. ಅವಳು ತನ್ನ ವೈಧವ್ಯ ಜೀವನದಲ್ಲಿ ಒಂದು ಊಟ ಬಿಟ್ಟರೆ ಮತ್ತೆ ಏನು ತಿನ್ನುತ್ತಿರಲಿಲ್ಲ.
ಅತ್ತೆ ಮಾವ ಮತ್ತು ಬೆಂಗಳೂರಿಗೆ ಓದಲು ಹೋಗುವ ಮೊದಲು ಮಗ ಅಚ್ಚುತರಂತೆ ಅವಳು ಬೆಳಗಿನ ತಿಂಡಿಯನ್ನು ತಿನ್ನುತ್ತಿರಲಿಲ್ಲ ಗಂಗಾಪುರದಿಂದ ವಿಶ್ವೇಶ್ವರನನ್ನು ಕರೆದುಕೊಂಡು ಬಂದ ನಂತರ ಅತ್ತೆ ಮಾವ ಇಬ್ಬರು ಹೇಳಿದಂತೆ ಬೆಳಗಿನ ತಿಂಡಿ ಅಲ್ಲದೆ ರಾತ್ರಿ ಊಟವನ್ನು ಮಾಡುತ್ತಿದ್ದಾಳೆ ವೈದವ್ಯದ ಅನಿಷ್ಟರ ಆಹಾರವನ್ನು ಬಿಡಿಸಿ ಅತ್ತೆಯು ಅವಳಿಗೆ ಸುಮಂಗಲಿಗೆ ತಕ್ಕ ಕಣ್ಣಿಗೆ ಒಪ್ಪುವಂತ ಸ್ವಾದದ ತಿಂಡಿಗಳನ್ನು ಕೊಡುತ್ತಿದ್ದಾರೆ ಅವಳು ರೊಟ್ಟಿ ತಿಂದ ನಂತರ ಬಟ್ಟೆ ಒಗೆಯಲು ಹಿತ್ತಿಲ ಕಡೆಯ ಬಾವಿ ಹತ್ತಿರಕ್ಕೆ ಹೋದಳು ಹಿತ್ತಿಲ ಆಚೆಯ ಕಾಡುವ ದಾರಿಯಲ್ಲಿ ವಿಶ್ವೇಶ್ವರ ಒಬ್ಬನೇ ಜೋಗನಾಥ ಬೆಟ್ಟಕ್ಕೆ ಹೋಗುತ್ತಿದ್ದ ವೆಂಕಮ್ಮನಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಸಂಶಯ ಬಂದಿತು ಇವನು ತನ್ನ ಪತಿಯೇ ಮತ್ತೆ ಹೀಗೆ ಹುಟ್ಟಿರುವ ವ್ಯಕ್ತಿಯೇ ಅಥವಾ ತನ್ನ ಪತಿಯ ಪ್ರೇತ ಹಿಡಿದಿರುವ ಬೇರೆ ಯಾವುದೋ ಹುಡುಗನೇ ಪ್ರೇತ ಹಿಡಿದಿದ್ದವರು ಕೂಡ ಎಲ್ಲಾನೂ ಕಂಡವರ ಹಾಗೆ ಹೇಳ್ತಾರೆ ಹಾಗೇನಾದರೂ ಪ್ರೇತ ಹಿಡಿದಿದ್ದ ಬೇರೆ ಹುಡುಗನಾಗಿದ್ದರೆ ಅವನ ಜೊತೆ ಮಲ್ಕೊಳ್ಳೋದು ಪಾಪ ಅಲ್ವೇ ಆದರೆ ಅಮ್ಮ ಅಪ್ಪ ಯಾರು ಅವನನ್ನು ಪ್ರೇತ ಹಿಡಿದವರು ಅಂತ ನಂಬಲ್ಲ ಸ್ವಂತ ಮಗ ಅಂತ ಅಪ್ಪ ಹೇಳ್ತಾರೆ ಅಮ್ಮನು ನಂಬಿದ್ದಾರೆ ಬೆಟ್ಟದ ಜೋಗಯ್ಯನೇ ಹೇಳಿದ್ನಲ್ಲ ಅವನು ವಿಶ್ವೇಶ್ವರನೇ ಅಂತ ಇವತ್ತು ನಮ್ಮಿಬ್ಬರ ಹಾಸಿಗೆಯನ್ನು ಹ್ಯಾಗ ಜೊತೆಗೆ ಹಾಸ್ಲಿ ಹೇಗಾದ್ರೆ ಹಾಗಾಗ್ಲಿ ಅಮ್ಮನ ಕೈಲಿ ಹೇಳ್ಬಿಡ್ತೀನಿ ಅವರು ಹೇಳಿದಾಗೆ ಮಾಡ್ತೀನಿ ಎಂದು ಯೋಚಿಸಿ ಅವಳು ಬಟ್ಟೆಗಳನ್ನು ನೆನೆ ಹಾಕಿದ ಮೇಲೆ ಮತ್ತೆ ಅಡಿಗೆ ಮನೆಗೆ ಬಂದಳು ನಂಜಮ್ಮ ಒಲೆಯ ಮೇಲೆ ಕುಳಿತು ಅರಕಿನ ಚಟ್ಟಿಯಲ್ಲಿದ್ದ ಮುಂಗೇಸರಿ ಅಕ್ಕಿಯನ್ನು ಜಾಲಿಸುತ್ತಿದ್ದರು ಅಮ್ಮ ಎಂದು ಹತ್ತಿರ ಬಂದ ವೆಂಕಮ್ಮ ಹೇಗೆ ಮಾತನಾಡಬೇಕೆಂದು ತಿಳಿಯದೆ ಸುಮ್ಮನೆದಳು ಅದೇನು ಹೇಳೆ ಪಿರುಕಣೆ ಮಾಡಬೇಡ ಹೇಳೆ ಎಂದು ನಂಜಮ್ಮ ನಾಲ್ಕು ಸಲ ಕೇಳಿದ ಮೇಲೆ ಇವತ್ತು ಬೆಳಿಗ್ಗೆ ಅವರು ನನ್ನ ಕೈಲಿ ಏನಂದ್ರು ಅಂತ ನನಗೆ ದಿಗಿಲಾಗುತ್ತೆ ಎಂದು ಮಾತನ್ನು ನಿಲ್ಲಿಸಿದಳು ಏನಂದ ಹೇಳು ಎಂದು ಮತ್ತೆ ಕೇಳಿಸಿಕೊಂಡ ಮೇಲೆ ನೀನ್ ಯಾಕೆ ನನ್ನ ಹಾಸಿಗೆಯನ್ನ ಬ್ಯಾರೆ ಹಾಕ್ತೀಯಾ ಇವತ್ ರಾತ್ರಿ ನಮ್ಮಿಬ್ಬರ ಹಾಸಿಗೆನು ಮೊದಲಿನ ಹಾಗೆ ಅಟ್ಟದ ಮೇಲೆ ಚಿಕ್ಕ ಮನೆಯಲ್ಲಿ ಜೊತೆಲೆ ಹಾಕು ಇಲ್ಲದೆ ಇದ್ರೆ ನಾನು ಸುಮ್ಮನಿರಲ್ಲ ಅಂದ್ರು ನಂಗೆ ದಿಗಿಲಾಗುತ್ತೆ ನಿಮ್ ಕೈಲಿ ಹೇಳೋಣ ಅಂತ ಬಂದೆ ನಂಜಮ್ಮನಿಗೆ ತಕ್ಷಣ ಯಾವ ಮಾತನಾಡುವುದಕ್ಕೂ ತಿಳಿಯಲಿಲ್ಲ ಅದು ಸಹಜ ಪರಿಸ್ಥಿತಿಯಲ್ಲಿ ಅಸಹಜವಾದ ಮಾತಲ್ಲವಾದರೂ ಈಗ ಅವರಿಗೆ ಈ ಮಾತಿನಲ್ಲಿ ಏನೋ ಒಂದು ತೆರನಾದ ವಿಶೇಷ ಕಾಣಿಸಿತು ಅಲ್ಲಿ ನಿಲ್ಲಲು ಸಂಕೋಚವಾಗಿ ವೆಂಕಮ್ಮ ಮತ್ತೆ ಹಿತ್ತಲ ಬಾವಿಯ ಹತ್ತಿರಕ್ಕೆ ಹೊರಟು ಹೋದಳು ಮಗ ಮನೆಗೆ ಬಂದ ಮೇಲೆ ನಂಜಮ್ಮ ಅವನ ಕೆಲಸ ಕಾರ್ಯಗಳನ್ನು ಸೊಸೆಯಿಂದಲೇ ಮಾಡಿಸುತ್ತಿದ್ದರು ಈಗ 20 ವರ್ಷದ ಹಿಂದೆ ವೆಂಕಮ್ಮ ಸೊಸೆಯಾಗಿ ಮನೆಗೆ ಬಂದ ಮೇಲೆ ಅವರು ಅವಳಿಂದ ಹಾಗೆಯೇ ಮಾಡಿಸುತ್ತಿದ್ದರು ಚಿಕ್ಕ ಪುಟ್ಟ ಹುಡುಗಿರು ತಮ್ಮ ಗಂಡನ ಕೆಲಸ ತಾವು ಮಾಡಿಕೊಟ್ರೆ ಅವಕ್ಕೂ ಸಂತೋಷ ಗಂಡಸರಿಗೂ ಸಂತೋಷ ಎಂದು ನಂಜಮ್ಮ ಆಗಲೇ ಹೇಳುತ್ತಿದ್ದರು ಈಗ ವೆಂಕಮ್ಮನೇ ವಿಶ್ವೇಶ್ವರನ ಸೇವೆ ಮಾಡುತ್ತಿದ್ದರು ಅವಳು ಅವನ ಕಣ್ಣಿಗೆ ಬೀಳದೆ ಒಳಗೆ ಇರುತ್ತಿದ್ದಳು ಹಾಗೆ ಇರುವುದು ಹೆಂಗಸಿಗಿರಬೇಕಾದ ಸಹಜ ಧರ್ಮವೆಂದು ನಂಜಮ್ಮ ಅದನ್ನೇ ಮೆಚ್ಚಿದ್ದರು ಆದರೆ ಅವರಿಬ್ರು ಯಾಕೆ ಜೊತೆಯಲ್ಲಿ ಮಲಗಬಾರದು ಸೊಸೆ ಈಗಲೂ ಒಳಗೆ ನಮ್ಮ ಜೊತೆಯಲ್ಲಿ ಯಾಕೆ ಮಲಗುತ್ತಾಳೆ ಎಂಬ ಪ್ರಶ್ನೆಗಳು ಆಕೆಯ ಮನಸ್ಸಿನಲ್ಲಿ ಎಂದೂ ಎದ್ದಿರಲಿಲ್ಲ ಸೊಸೆಗೆ 18 ತುಂಬುವ ಮಗನಿದ್ದಾನೆ ಅವಳಿಗೆ ಆಗಲೇ 35 ವಯಸ್ಸು ಅವಳ ಗಂಡ ಬೇರೆಯ ಜನ್ಮ ತಾಳಿ ಹುಟ್ಟಿ ಮತ್ತೆ ತಮ್ಮ ಮಗನಾಗಿ ಬಂದಿದ್ದಾನೆ ಎಂಬಷ್ಟರ ಮಟ್ಟಿಗೆ ಅಸ್ಪಷ್ಟ ರೂಪದಲ್ಲಿ ಅವರಿಗೆ ಸ್ಥಿತಿಯು ತಿಳಿದಿತ್ತೆ ಹೊರತು ಆಕೆ ಅದಕ್ಕಿಂತ ಹೆಚ್ಚಾಗಿ ಯಾವುದನ್ನು ತಾವಾಗಿ ಯೋಚಿಸಿರಲಿಲ್ಲ ಆದರೆ ಈಗ 8 ದಿನದ ಕೆಳಗೆ ಹಿಂದೆ ಮಗ ಸೊಸೆ ಇಬ್ಬರು ಮಹಡಿಯ ಮೇಲೆ ಜೊತೆಯಲ್ಲಿ ಮಲಗುತ್ತಿದ್ದುದು ಇದ್ದಕ್ಕಿದ್ದ ಹಾಗೆಯೇ ಆಕೆಗೆ ನೆನಪಾಗಿ ಈಗ ಸೊಸೆ ತಮ್ಮ ಹತ್ತಿರವೇ ಮಲಗಿರುವುದರ ಕಡೆಗೆ ಗಮನ ಹೋಯಿತು ಗಂಡ ಹೆಂಡಿರು ಎಷ್ಟು ದಿನ ಅಂತ ಜೊತೆಯಲ್ಲಿ ಮಲ್ಕೋತಾರೆ ಅಲ್ಲದೆ ಮದುವೆಯ ವಯಸ್ಸಿಗೆ ಬಂದ ಮಗ ಇರುವಾಗ ಇನ್ನೇನು ಸಂಸಾರ ಎಂಬ ರೀತಿಯಲ್ಲಿ ಅಸ್ಪಷ್ಟ ಆಲೋಚನೆಯಲ್ಲಿ ಮನಸ್ಸಿನಲ್ಲಿ ಬಂದು ಆಲೋಚನೆ ಅಲ್ಲಿಗೆ ನಿಂತು ಹೋಗಿತ್ತು ಆದರೆ ಸೊಸೆಯು ಬಂದು ಹೀಗೆ ಹೇಳಿದ ಮೇಲೆ ಅವರಿಗೆ ತಮಗೆ ಅರ್ಥವಾಗದಂತೆ ಒಂದು ರೀತಿಯ ಅಸಹಜತೆಯ ಭಾವವಾಗುತ್ತಿತ್ತು ಅವಳ ವಯಸ್ಸು 35 ಇವನಿಗೆ 18 ಎಂಬ ವಿಚಾರವು ತುಂಬಾ ಮಬ್ಬು ಮಬ್ಬಾಗಿ ಅವರ ಕಣ್ಣ ಮುಂದೆ ಹಾದು ಹೋಯಿತು ಒಂದೆರಡು ನಿಮಿಷದಲ್ಲಿ ವಿಶ್ವೇಶ್ವರಂಗೆ 18 ಹೇಗಾಗುತ್ತೆ ಅಲ್ಲಿ ನೀರಿಗೆ ಬಿದ್ದು ಇಲ್ಲಿ ಹುಟ್ಟಿರುತ್ತಿದ್ರೆ ಅವನಿಗೆ 42 ಅಲ್ವೇ ಅವನಿಗಿಂತ ಇವಳು 7 ವರ್ಷ ಚಿಕ್ಕವಳು ಯಾವ ಪ್ರಾಚೀನ ಕರ್ಮವೋ ಏನ್ ಕಥೆಯೋ ಅವನು ನೀರಿನಲ್ಲಿ ಬಿದ್ದು ಮತ್ತೆ ಹುಟ್ಟಿ ಬಂದಿದ್ದಾನೆ ಹಾಗಂತ ಹೆಂಡತಿ ಗಂಡನಿಗಿಂತ ದೊಡ್ಡೋಳಾಗೋದು ಪ್ರಪಂಚದಲ್ಲಿ ಎಲ್ಲಾದರೂ ಉಂಟೆ ಅದರಲ್ಲೇನ್ ತಪ್ಪು ಗಂಡ ಹೆಂಡತಿ ಬ್ಯಾರೆ ಚಿಕ್ಕ ಮನೆಯಲ್ಲಿ ಜೊತೆಲೆ ಮಲ್ಕೊಳ್ಳಿ ಹೇಗಾದ್ರೆ ಹಾಗಾಗ್ಲಿ ಇವರನ್ನಾದ್ರೂ ಕೇಳಬೇಕು ಎಂದು ಯೋಚಿಸಿ ಅವರು ಹೊರಗೆ ಬಂದು ಹಜಾರದಲ್ಲಿ ಕುಳಿತು ದೇವಿ ಮಹಾತ್ಮೆಯನ್ನು ಓದುತ್ತಿದ್ದ ಗಂಡನಿಗೆ ಸೊಸೆ ಹೇಳಿದ ಮಾತನ್ನು ಹೇಳಿದರು ತಿಳಿಸಿದರು ಹೆಂಡತಿ ಹೇಳಿದ್ದನ್ನು ಕೇಳಿ ತಕ್ಷಣ ಅಚ್ಚಣ್ಣಯ್ಯನಿಗೆ ಆಶ್ಚರ್ಯವೆನಿಸಲಿಲ್ಲ ಆದರೆ ಸ್ವಲ್ಪ ವೇಳೆಯಲ್ಲಿ ಅದರಲ್ಲಿ ಸ್ವಲ್ಪ ಅಸಮಂಜತೆ ಕಾಣಿಸಿದ್ದು ಮಾತ್ರವಲ್ಲ ಅದೇನು ಅವರಿಗೆ ತಿಳಿಯದಂತೆ ಒಂದು ತೆರನಾದ ಭಯವಾಯಿತು ವಿಶ್ವೇಶ್ವರಯ್ಯ ವಯಸ್ಸಿನಲ್ಲಿ ಚಿಕ್ಕೋನಲ್ವೇ ಎಂದು ಅವರೇ ಹೆಂಡತಿಯನ್ನು ಕೇಳಿದರು ನಾವು ಹಂಗ್ ತಿಳ್ಕಂಡ್ರೆ ಹಂಗೆ ಹಾಗೆ ಹಿಂಗ್ ತಿಳ್ಕಂಡ್ರೆ ಹೀಗೆ ಅವ್ ನೀರ್ನಲ್ಲಿ ಸತ್ತು ಮತ್ತೆ ಹುಟ್ಟದೇ ಇದ್ರೆ ಈಗ 42 ಅಲ್ವೇ ನಂಜಮ್ಮ ಕೇಳಿದರು ಹೌದು ಎಂದು ಅಚ್ಚಣ್ಣಯ್ಯ ಹೇಳಿದರೆ ಹೊರತು ತಕ್ಷಣ ಅದಕ್ಕಿಂತ ಹೆಚ್ಚು ಏನು ಹೇಳುವುದಕ್ಕೆ ಅವರಿಗೆ ತಿಳಿಯಲಿಲ್ಲ ಸುಮಾರು 1/2 ಗಂಟೆಯೇ ಯೋಚಿಸಿ ನೀನು ಒಳಗೆ ಹೋಗು ನಾನು ಬೆಟ್ಟಕ್ಕೆ ಹೋಗಿ ಜೋಗಯ್ಯನ ಕೇಳ್ಕೊಂಡು ಬರ್ತೀನಿ ಅಂದರು ಅದೇ ಸರಿ ಎಂದು ನಂಜಮ್ಮ ಒಳಗೆ ಹೋದರು ಅಚ್ಚಣ್ಣಯ್ಯ ಮುತ್ತುಗದ ಕಾವಲನ್ನು ದಾಟಿ ಬೆಟ್ಟದ ಪಾದಗಲ್ಲನ್ನು ಕಣ್ಣಿಗೆ ಒತ್ತಿಕೊಂಡು ಮೆಟ್ಟಲುಗಳನ್ನು ಏರಿ ನಡು ಬೆಟ್ಟದ ಮಂಟಪದ ಹತ್ತಿರಕ್ಕೆ ಬರುವ ವೇಳೆಗೆ ವಿಶ್ವೇಶ್ವರ ಮೇಲಿನಿಂದ ಇಳಿದು ಬರುತ್ತಿದ್ದ ನಾನು ಬರ್ತಾ ಇದ್ದೆ ನೀವ್ಯಾಕೆ ಹುಡುಕೊಂಡು ಬಂದ್ರಿ
ಎಂದು ಕೇಳಿದಾಗ ಅವನಿಗೆ ಇಲ್ಲ ನೀನು ಊರಿಗೆ ಹೋಗು ನಾನು ಒಂದು ಸ್ವಲ್ಪ ಜೋಗಯ್ಯನ ಕೈಲಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವರ ಮೇಲೆ ಏರಿದರು. ಮೇಲಿನ ಮಂಟಪದ ಬಾಗಿಲಿನ ಹತ್ತಿರ ಕುಳಿತು ತನ್ನ ಏಕನಾದದ ಸೋರೆ ಬುರುಡೆಗೆ ಜೇನುಮೇಣವನ್ನು ಮೆತ್ತುತ್ತಿದ್ದ ಜೋಗಯ್ಯ ಅಚ್ಚಣ್ಣಯ್ಯನನ್ನು ಕಂಡು ಮಗನ ಮೋಹ ಇಷ್ಟೊಂತರ ಇರಬಾರ್ದ ಅಚ್ಚಣ್ಣಯ್ಯ, ಅವನು ಈಗ ಒಂದು ಸಟದಾಗೆ ಹೋದ, ಎದುರುಗಡೆ ಸಿಕ್ಕಿಲ್ವಾ ಎಂದ. ಸಿಕ್ಕದ, ನಿನ್ನೆ ನೋಡೋಣ ಅಂತ ಬಂದೆ ಎಂದು ಜೋಗಯ್ಯ ಕೊಟ್ಟ ಈಚಲ ಚಾಪಿಯ ಮೇಲೆ ಕೂತು ಅಚ್ಚಣ್ಣಯ್ಯ ವಿಷಯವನ್ನು ಹೇಳಿದರು. ಅದಕ್ಕೆ ನನ್ನೇನ್ ಕೇಳದು, ಜೋಗಯ್ಯ ಹೇಳಿದ. ಅವನ ಹೆಂಡತಿ ಅವನ ವಸ್ತು, ಅವನು ಕೇಳ್ದ. ಅದಕ್ಕಲ್ಲ, ವಯಸ್ಸು. ಹೊಸೆದುಕೊಂಡು ತನ್ನ ತಲೆಯ ಮೇಲಿಂದ ಇಳಿ ಬಿದ್ದಿದ್ದ ಕೂದಲಿನ ಬತ್ತಿಗಳು ತೂಗಿ ನಲಿಯುವಂತೆ ಜೋಗಯ್ಯ ಒಮ್ಮೆ ನಕ್ಕು ಹೇಳಿದ. ನಿಮ್ಮ ಮಗ ಸತ್ತು ಹುಟ್ಟಿದ್ರೆ ಈಗ ಅವನ ವಯಸ್ಸು ಏಟಾಗ್ತಿತ್ತು? 42. ನಿಮ್ಮನೆಯಲ್ಲಿ 42 ವರ್ಷಕ್ಕೆ ಮೊದ್ಲು ಹುಟ್ಟಿದೆ, ಅದಕ್ಕೂ ಮುಂಚೆಯೂ ಸಾಯದೇ ಇದ್ದಿದ್ರೆ ಏಟಾಗ್ತಿತ್ತು? ಉತ್ತರ ತಿಳಿಯದೆ ಅಚ್ಚಣ್ಣಯ್ಯ ಕಕ್ಕ ಬಿಕ್ಕಿಯಾದರು. ಜೋಗಯ್ಯನೇ ಹೇಳಿದ, ಇಲ್ಲಿ ಹುಟ್ಟಾದು ಅಲ್ಲಿ ಸಾಯೋದು, ಈ ವಯಸ್ಸಿನ ಲೆಕ್ಕವೆಲ್ಲ ಸುಳ್ಳು. ಆ ಯಮ್ಮನ ವಯಸ್ಸು ಓಟೆ. ಗೋಪಿಕಾ ಸ್ತ್ರೀಯರೆಲ್ಲ ಶ್ರೀಕೃಷ್ಣ ಭಗವಾನ್ಗಿಂತ ದೊಡ್ಡವರಲ್ವಾ? ಆದ್ರೆ ಅವರೆಲ್ಲ ಹೆಂಡತಿರೆ. ಅವನು ನಿಮ್ಮ ಮಗ ಅಂತ ಯಾವತ್ತು ನಿಮ್ಗೆ ಗೊತ್ತಾಯ್ತು? ಅವತ್ತೇ ನಿಮ್ ಸೊಸೆ ಅವನಿಗಿಂತ ಚಿಕ್ಕೋಳಾದ್ಲು. ಅಚ್ಚಣ್ಣಯ್ಯ, ನೀವು ದರ್ಜನ್ಗಳ ಹಂಗೆ ಏನೇನೋ ಯೋಚನೆ ಮಾಡ್ತೀರಾ? ಅಲ್ಲ, ಇಷ್ಟ ದಿನ ಆ ಮಾತೆ ಆಡದೆ ಇದ್ದನು, ಇವತ್ತ್ಯಾಕ್ ಕೇಳ್ದ? ಗಂಡ ಅವನ ಹೆಂಡತಿನ ಯಾವತ್ತು ಏನ್ ಕೇಳ್ತಾನೆ ಅನ್ನಕ್ಕೆ ಏನ್ ಕಾರಣ ಹೇಳ್ಬೇಕು? ಅವನ ಇಚ್ಛೆ. ಸಂಸಾರ ಒಂದಿಗರು ನಿಮ್ಗೆ ಅದು ಗೊತ್ತಿಲ್ವಾ? ನಾನ್ ಸನ್ಯಾಸಿ, ನನ್ಗಿಂತ ನೀವೇ ತಿಳ್ಕೊಂಡಿಲ್ವಾ? ಈಗ ಅವನ್ ಇಲ್ಲಿ ಬಂದಿದ್ನಲ್ಲ, ನಿನ್ ಕೈಲಿ ಏನಾದ್ರೂ ಈ ವಿಷಯ ಮಾತಾಡಿದ್ನ? ಇಲ್ಲ. ಅವನ್ ಇಲ್ಲಿ ಬಂದ್ರೆ ಏನಾದ್ರೂ ದೇವ್ರು ದಿಂಡ್ರು ಅಂತ ಮಾತಾಡ್ತಾನೆ, ಏಕನಾದ ಹಿಡ್ಕೊಂಡು ಭಜನೆ ಮಾಡ್ತಾನೆ, ಇಲ್ದೇ ಇದ್ರೆ ಜನ್ಮ ಜನ್ಮಾಂತರದ ವಿಷಯದಾಗೆ ಪ್ರಶ್ನೆ ಮಾಡ್ತಾನೆ. ಅಚ್ಚಣ್ಣಯ್ಯ ಸುಮ್ಮನಾದರು. ನೀನ್ ಹೇಳೋದು ಸರಿ ಎಂದು ಜೋಗಯ್ಯನಿಗೆ ಹೇಳಿ ಜೋಗನಾಥನಿಗೆ ನಮಸ್ಕರಿಸಿ ಮೆಟ್ಟಿಲುಗಳನ್ನು ಇಳಿದು ಬೆಟ್ಟದ ಪಾದಕ್ಕೆ ಬಂದು ಪಾದದ ಗಲ್ಲನ್ನು ಕಣ್ಣಿಗೆ ಒತ್ತಿಕೊಂಡು ಚೈತ್ರ ಮಾಸದ ಬೇಸಿಗೆಯ ನಡು ಮಧ್ಯಾಹ್ನದಲ್ಲಿ ಮುತ್ತುಗದ ಕಾವಲನ್ನು ಹಾಯ್ದು ಮನೆಗೆ ಬಂದರು. ಬಂದ ತಕ್ಷಣ ಮೈಯ ಬೆವರನ್ನು ಪಂಚೆಯಿಂದ ಒರೆಸಿಕೊಂಡು ಎಲೆ ಹಾಕಿ ಎಂದು ಹೇಳಿ ಊಟಕ್ಕೆ ಹೋದರು. ಅವರು ಮತ್ತು ವಿಶ್ವೇಶ್ವರ ಜೊತೆಯಲ್ಲೇ ಕುಳಿತು ಊಟ ಮಾಡಿದರಾದರೂ ಪರಸ್ಪರ ಯಾವ ಮಾತನ್ನು ಆಡಲಿಲ್ಲ. ಸಾಮಾನ್ಯವಾಗಿ ವಿಶ್ವೇಶ್ವರ ಯಾರೊಡನೆಯೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಎಲ್ಲರದು ಊಟವಾದ ಮೇಲೆ ಅವರ ಹೆಂಡತಿಯೊಬ್ಬಳನ್ನೇ ಬೇರೆ ಕರೆದು ಹೇಳಿದರು, ನೋಡು ಹೇಗಾದ್ರಾಗ್ಲಿ, ಇವತ್ತು ರಾತ್ರಿ ಒಂದು ಸೌಟು ಪಾಯಸ ಮಾಡು. ಮಾಡಿ ಮೇಲಿನ ಚಿಕ್ಕ ಮನೆಯಲ್ಲಿ ನೀನೆ ಸಾರಿಸಿ ಗುಡಿಸಿ ಒಂದು ಹೊಸ ಬಟ್ಟೆ ಹಾಕಿ ಹಾಸಿಗೆ ಹಾಸು. ರಾತ್ರಿ ಊಟವಾದ ಮೇಲೆ ಹಾಲು ವೀಳ್ಯದೆಲೆ ಕೊಟ್ಟು ಅವಳನ್ನ ಕಳಿಸು. ಮೇಲಕ್ಕೆ ಹೋಗೋ ಮೊದಲು ಇಬ್ಬರನ್ನು ದೇವರಿಗೆ ನಮಸ್ಕಾರ ಮಾಡಿ ಅಂತ ಹೇಳು. ನಂಜಮ್ಮ 3 ಗಂಟೆಯ ಹೊತ್ತಿಗೆ ಅಟ್ಟವನ್ನು ಹತ್ತಿದರು. ಗಾರೆಯ ಗಚ್ಚಿನಿಂದ ಭದ್ರವಾಗಿ ಕಟ್ಟಿದ ಅಟ್ಟ ಅದು. ಅಟ್ಟದ ಹಜಾರದ ಹಿಂಭಾಗದಲ್ಲಿ ಚಿಕ್ಕ ಮನೆ ಇದೆ. ಹಿಂದೆ ವಿಶ್ವೇಶ್ವರಯ್ಯ ವೆಂಕಮ್ಮ ಅಲ್ಲೇ ಮಲಗಿಕೊಳ್ಳುತ್ತಿದ್ದರು. ಈಗ ಹಜಾರದ ಬಟ್ಟೆಗಳನ್ನು ಒಣಗಲು ಹಾಕುತ್ತಾರೆ. ಚಿಕ್ಕ ಮನೆಯಲ್ಲಿ ದೊಡ್ಡ ಕೊಳದ ಪಲೆ, 10 ಸೇರು ಅಕ್ಕಿ ಬೇಯುವ ತಪ್ಪಲೆಗಳು, ದೊಡ್ಡ ಅರಕ್ಕಿನ ಚೆಟ್ಟಿ ಮೊದಲಾದ ಸಮಾರಾಧನೆಯ ಪಾತ್ರೆಗಳನ್ನು ಇಟ್ಟಿದ್ದರು. ಅವುಗಳನ್ನು ತೆಗೆದು ಹೊರಗೆ ಇಡಲು ತಾಣವಿಲ್ಲದೆ ನಂಜಮ್ಮ ಸೊಸೆಯ ಕೈಯಲ್ಲೇ ಸೊಸೆಯನ್ನೇ ಕರೆದು ಆ ಕೆಲಸವನ್ನು ಮಾಡಿಸಿದರು. ತಾವೇ ಅದರ ಕಸಗುಡಿಸಿ ಸಾರಿಸಿದರು. ನೆಲಕ್ಕೆಲ್ಲ ಅಂದವಾದ ರಂಗವಲ್ಲಿ ಎಳೆದು ಸೊಸೆಗೆ ಹೇಳಿ ಕೆಳಗಿನಿಂದ 2 ದೊಡ್ಡ ಹಾಸಿಗೆಗಳನ್ನು ತರಿಸಿದರು. ಹಾಸಿಗೆಗಳನ್ನು ತಂದಿಟ್ಟ ಮೇಲೆ ವೆಂಕಮ್ಮ ನಾಚಿಕೆಯಿಂದ ಅಲ್ಲಿ ನಿಲ್ಲಲಾರದೆ ಕೆಳಗೆ ಇಳಿದು ಹೊರಟು ಹೋದಳು. ಸಂಜೆಯ ಅಡುಗೆಗೆ ಒಂದಿಷ್ಟು ಪಲ್ಯ ಪಾಯಸಗಳಿಗೆ ಇಡುವಂತೆ ಸೊಸೆಗೆ ಕೂಗಿ ಹೇಳಿ ಅವರೇ ಹಾಸಿಗೆಗಳನ್ನು ಜೊತೆಯಲ್ಲಿ ಹಾಸಿದರು. ಮನೆಯಲ್ಲಿ ಹೊಸ ಮೇಲು ಹಾಸು ಇರಲಿಲ್ಲ. 10 ನಿಮಿಷ ಯೋಚಿಸಿದ ನಂತರ ಮುದುಕಿಗೆ ಹೊಳೆಯಿತು. ಹೋದ ವೈಶಾಖದಲ್ಲಿ ನೆಂಟರೊಬ್ಬರು ಮದುವೆಗೆ ಹೋಗಿದ್ದಾಗ ಅವರು ಆಕೆಗೆ ರೇಷ್ಮೆಯ ಸೀರೆ ಉಡಿಸಿದ್ದರು. ಅದನ್ನು ಅವರು ಒಂದು ದಿನವೂ ಉಟ್ಟಿರಲಿಲ್ಲ. ಕೆಳಗೆ ಇಳಿದು ಪೆಟಾರಿಯಿಂದ ತೆಗೆದು ಮೇಲೆ ತಂದು ಅದನ್ನು 2 ಹಾಸಿಗೆಗಳಿಗೂ ಸೇರಿಸಿ ಹಾಸಿ ಒದೆಯಲು ಚಿಕ್ಕನಾಯಕನ ಹಳ್ಳಿ ಕಡೆಯ ಕರಿಕಂಬಳಿಯನ್ನು ಇಟ್ಟರು. ಮತ್ತೆ ಏನೋ ನೆನಪಾಗಿ ಹಿತ್ತಲಿಗೆ ಹೋಗಿ ಮಲ್ಲಿಗೆಯ ಹೂವನ್ನು ಬಿಡಿಸಿಕೊಂಡು ಬಂದು ಅದನ್ನು ಹಾಸಿಗೆಯ ಮೇಲೆಲ್ಲ ಸಮನಾಗಿ ಹರಡಿದರು. ಅಲ್ಲಿಗೆ ಆ ಕೆಲಸ ಮುಗಿಯಿತು. ನಂಜಮ್ಮ ಕೆಳಗೆ ಬರುವ ವೇಳೆಗೆ ಸೊಸೆ ಒಲೆ ಹತ್ತಿಸಿ ಅಡಿಗೆಗಿಟ್ಟಿದ್ದಳು. ಅತ್ತೆ ಬಂದ ಮೇಲೆ ಸೊಸೆ ಸಂಕೋಚದಿಂದ ಆ ಸ್ಥಳವನ್ನೇ ಬಿಟ್ಟು ಹೊರಟು ಹೋದಳು. ಅಡುಗೆಯ ಕೈಯ ಕೆಲಸ ಮಾಡುತ್ತಲೇ ನಂಜಮ್ಮ ಮನೆಯಲ್ಲಿದ್ದ ಅಡಿಕೆಯನ್ನು ಸ್ವಲ್ಪ ಕುಟ್ಟಿ ಅದಕ್ಕೆ ಕೊಬ್ಬರಿ ತುರಿ ಸೇರಿಸಿ ಏಲಕ್ಕಿ ಲವಂಗ ಪತ್ರೆಗಳನ್ನು ಸೇರಿಸಿದರು. ಬೆಳ್ಳಿಯ ತಟ್ಟೆ ತೊಳೆದು ಒರೆಸಿ ಅದಕ್ಕೆ ವೀಳ್ಯದೆಲೆ ಅಡಿಕೆ ಪುಡಿ ಸುಣ್ಣವನ್ನಿಟ್ಟು ಅಣಿ ಮಾಡಿದರು. ಅವರು ಅಡಿಗೆ ಮಾಡುವಾಗ ವಿಶ್ವೇಶ್ವರ ಒಳಗೆ ಬರಲೇ ಇಲ್ಲ. ಹೊರಗಡೆ ವಾಡೆಯ ಮನೆಯಲ್ಲಿ ತನ್ನ ಪಾಡಿಗೆ ತನ್ನ ನಾಯಿಯೊಂದಿಗೆ ಆಟವಾಡುತ್ತಿದ್ದ. ಅಚ್ಚಣ್ಣಯ್ಯನ ಮನೆಯಲ್ಲಿದ್ದ ಸೀಳು ನಾಯಿಯು ಈಗ ಮೇಲೆ ಬಿದ್ದು ಅವನ ನಾಯಿಯನ್ನು ಕಡಿಯುತ್ತಿರಲಿಲ್ಲವಾದರೂ ದೂರದಲ್ಲಿ ಮಲಗಿಕೊಂಡು ಗುರ್ ಎನ್ನುತ್ತಿತ್ತು. ರಾತ್ರಿ ಮೊದಲು ಗಂಡಸರಿಬ್ಬರಿಗೆ ಊಟವಾಯಿತು. ಈಗ ಪಾಯಸ ಮಾಡಿದ್ದುದು ಏಕೆ ಎಂಬುದು ವಿಶ್ವೇಶ್ವರನಿಗೆ ತಿಳಿಯಲಿಲ್ಲ. ಅವನು ಆ ಬಗೆಗೆ ಕೇಳಲೂ ಇಲ್ಲ. ಗಂಡಸರ ಊಟವಾದ ಮೇಲೆ ಮುದುಕಿಯು ಸೊಸೆಯಿಂದ ಎಲೆ ತೆಗೆಸದೆ ತಾವೇ ತೆಗೆದು ಗೋಮೆ ಹಾಕಿದರು. ಸೊಸೆಯನ್ನ ಕರೆದು, ಮಗು ನಿನ್ನ ಪ್ರಸ್ತುತ ಸೀರೆ ಇದೆಯಲ್ಲ ಬೂಟ ಹೂವಿಂದು, ಅದನ್ನ ಉಟ್ಕೊಂಡು ರೇಷ್ಮೆ ರವಕ್ಕೆ ತೊಟ್ಕೋ ಎಂದರು. ವೆಂಕಮ್ಮ ಪೆಟ್ಟಿಗೆಯ ಬಾಗಿಲನ್ನು ತೆಗೆಯಲು ಹೋಗಲಿಲ್ಲ. ತಾವೇ ಹೋಗಿ ಪೆಟ್ಟಿಗೆ ತೆಗೆದು ಸೀರೆ ರವಿಕೆಗಳನ್ನು ತಂದು ಸೊಸೆಯ ಕೈಗಿಟ್ಟರು.
ತಲೆ ತಗ್ಗಿಸಿಕೊಂಡು ಒಂದು ಮೂಲೆಗೆ ಹೋಗಿ ಅವಳು ಚಿನ್ನದ ಸೆರಿಗೆಯ ಹೂಗಳಿಂದ ತುಂಬಿದ ಆ ಭಾರವಾದ ಸೀರೆಯನ್ನು ಉಟ್ಟುಕೊಂಡ ಮೇಲೆ ಪ್ರಸ್ಥದಲ್ಲಿಯೇ ಹೊಲಿಸಿದ ರೇಷ್ಮೆಯ ರವಿಕೆಯನ್ನು ತೊಟ್ಟುಕೊಳ್ಳಲು ಹೋದರದು ಆಗಲೇ ಇಲ್ಲ. ಅಮ್ಮ, ಈ ರವಿಕೆ ಆಗಲ್ಲ ಎಂದು ಅವಳು ಹೇಳಿದ್ದನ್ನು ಕೇಳಿದ ನಂಜಮ್ಮ ಸ್ವಲ್ಪ ಬಿಗಿಯಾದರೂ ಅದನ್ನೇ ತೊಟ್ಟುಕೋ ಎಂದು ಹೇಳಿ ತಾವೇ ಹತ್ತಿರ ಬಂದು ಅದರ ತೋಳನ್ನು ಅವಳ ಮೊಳಕೈಯಿಂದ ಮೇಲೆ ಏರಿಸಲು ನೂಕಿದರು. 21 ವರ್ಷಕ್ಕೆ ಮೊದಲು ಹೊಲಿಸಿದ ರವಿಕೆ ಅದು. ವೆಂಕಮ್ಮನಿಗೆ ಆಗತಾನೆ ಮೈನೆರೆದಿದ್ದ ವಯಸ್ಸು. ಈಗ ರವಿಕೆಯೂ ಕುಗ್ಗಿರಬಹುದು, ಅಲ್ಲದೆ ಹೆಂಗಸಿನ ಮೈಯು ವಯಸ್ಸಾದಂತೆಲ್ಲ ಸಡಿಲವಾಗುತ್ತದೆ. ರವಿಕೆಯ ತೋಳನ್ನು ಮೇಲೆ ನೂಕುವಾಗ ಸೊಸೆಯ ತೋಳು ಅತ್ತೆಯ ಕೈಗೆ ಸಿಕ್ಕಿತು. ಅವಳ ಮೈಯ ಮಾಂಸ ಖಂಡವು ಸಡಿಲವಾಗಿ ತೋಳು ತುಂಬಾ ಮೆತ್ತಗೆ ಸಿಕ್ಕುತ್ತಿತ್ತು. ರವಿಕೆ ಮೈಗೆ ಕೂಡಲೇ ಇಲ್ಲ, ನಿರ್ವಾಹವಿಲ್ಲದೆ ತನ್ನ ಹಳೆಯ ರವಿಕೆಯನ್ನೇ ಹಾಕಿಕೊಳ್ಳುವಂತೆ ಹೇಳಿ ಸೊಸೆಯು ಹಾಗೆ ಮಾಡಿದ ಮೇಲೆ ಹೇಳಿದರು, ನೋಡೆ ಮೇಲೆ ಹೋಗಿ ಕುಡಿಯೋಕೆ ತುಪ್ಪ ಹಾಕಿದ ಹಾಲನ್ನ ಬೆಳ್ಳಿ ಬಟ್ಟಲಿನಲ್ಲಿ ಇಟ್ಟು ಬರ್ತೀನಿ. ಮಲ್ಕೊಳ್ಳೋ ಮೊದಲು ನೀನು ಅವನಿಗೆ ಅದನ್ನ ಕುಡಿಸಬೇಕು. ಪ್ರಸ್ತದ ದಿನ ಮಾಡೋ ಹಾಗೆ ನೀನು ಹಾಸಿಗೆ ಮೇಲೆ ಕಾಲಿಡೋಕೆ ಮೊದಲು ಅವನ ಕಾಲಿಗೆ ನಮಸ್ಕಾರ ಮಾಡು. ಆಮ್ಯಾಲೆ ಹಾಸಿಗೆನ ಕಣ್ಣಿಗೆ ಒತ್ತಿಕೊ. ವೀಳ್ಯದಲ್ಲೇನ ಬೆಳ್ಳಿ ತಟ್ಟೆಯಲ್ಲಿ ಇಟ್ಟಿದ್ದೀನಿ, ಮೇಲೆ ಹೋಗುವಾಗ ತಕೊಂಡು ಹೋಗು. ತಡಿ, ಇಬ್ರು ಜೊತೆಯಲ್ಲೇ ದೇವರಿಗೆ ನಮಸ್ಕಾರ ಮಾಡಿ ಹೋಗುವರಂತೆ. ಇಲ್ಲಿ ನೋಡು, ಇವತ್ತು ರಾತ್ರಿ ಯಾರು ಮಧ್ಯದಲ್ಲಿ ಎದ್ದು ಹೊರಗೆ ಬಂದು ಹೋಗಿ ಮಾಡಬಾರದು. ಪ್ರಸ್ತದ ದಿನ ಇದ್ದ ಹಾಗೆ ಬೆಳಕು ನಾಳೆ ಬೆಳಕು ಹರಿಯೋವರೆಗೂ ಮಲಗಿರಬೇಕು. ಕೈ ಕಾಲು ತೊಳ್ಕೊಳ್ಳೋಕೆ ಸಹ ಹೇಳಬಾರದು. ಪೆಟಾರಿಯಲ್ಲಿ ವಿಶ್ವೇಶ್ವರನ್ನ ಪ್ರಸ್ತದ ಕಲಾಪತ್ತಿನ ಪಂಚೆ ರೇಷ್ಮೆ ಅಂಗಿಗಳಿದ್ದು ಅಂಗಿಯು ಸಹ 21 ವರ್ಷಕ್ಕೆ ಮೊದಲು ಹೊಲಿಸುತ್ತಿದೆ. ಅವೆರಡನ್ನೂ ತೆಗೆದುಕೊಂಡು ನಂಜಮ್ಮ ಹೊರಗೆ ಬಂದರು. ವಿಶ್ವೇಶ್ವರ ಹೊರಗಿನ ಅಂಕಣದಲ್ಲಿ ಸುಮ್ಮನೆ ಕಣ್ರೆಪ್ಪೆಯನ್ನು ಆಡಿಸದೆ ಕುಳಿತಿದ್ದ. ಅಚ್ಚಣ್ಣಯ್ಯ ದನದ ಗೋದಣಿಕೆಗೆ ಹಾಳು ಸರಿಯಾಗಿ ಹುಲ್ಲು ಹಾಕಿದ್ದಾನೆ ಎಂದು ನೋಡಲು ಹೋಗಿದ್ದರು. ವಿಶ್ವೇಶ್ವರ ಕುಳಿತಿದ್ದ ಭಂಗಿಯೂ ಅವನ ಕಣ್ಣಿನ ದೃಷ್ಟಿಯೂ ನಂಜಮ್ಮನಿಗೆ ತತ್ಕ್ಷಣ ದೇವಸ್ಥಾನದಲ್ಲಿನ ವಿಗ್ರಹದಂತೆ ಕಾಣಿಸಿತು. ಅವನು ಹತ್ತಿರ ಹೋಗಿ, ಮಗು, ಈ ಪಂಚನ ಉಟ್ಕೊಂಡು ಈ ಅಂಗಿನ ತೊಟ್ಕೋ ಎಂದರು. ಅವನು ಅಲ್ಲಿಯೇ ತಾನು ಹುಟ್ಟಿದ್ದ ಪಂಚನ ಬದಲಿಸಿ ಆ ದೊಡ್ಡ ಕಲಾಪತ್ತಿನ ಪಂಚೆಯನ್ನು ಕಸೆ ಹಾಕಿ ಉಟ್ಟುಕೊಂಡ. ಆ ಹಳೆ ಅಂಗಿಯನ್ನು ಹಾಕಿಕೊಂಡಾಗ ಅದು ಅವನಿಗೆ ಸರಿಯಾಯಿತು. ಅದು ಸಹ ಅವನ ಪ್ರಸ್ತದಲ್ಲಿ ಹೊಲಿಸಿದ್ದು. ಆಗ ಅವನಿಗೆ 21-22 ವರ್ಷ, ಈಗ 18. ಮೈಕಟ್ಟಿನಲ್ಲಿ ಹೆಚ್ಚು ಕಡಿಮೆ ಆಗಿಲ್ಲ, ಶರೀರ ಸಡಿಲವೂ ಆಗಿಲ್ಲ. ನಂಜಮ್ಮ ಮಗ ಸೊಸೆಯನ್ನು ದೇವರ ಮಂದೆಯ ಜೊತೆಯಲ್ಲಿ ನಿಲ್ಲಿಸಿ ಒಟ್ಟಿಗೆ ನಮಸ್ಕಾರ ಮಾಡಿಸಿದರು. ವೆಂಕಮ್ಮ ತಲೆಗೆ ಮುಸುಕು ಹಾಕಿಕೊಂಡು ನೆಲವನ್ನು ನೋಡಲಾರದಷ್ಟು ಸಂಕೋಚದಿಂದ ಶರೀರವನ್ನು ಕುಗ್ಗಿಸಿ ನಿಂತುಕೊಂಡಿದ್ದಳು. ವಿಶ್ವೇಶ್ವರನ ಮುಖದಲ್ಲಿ ಸಂಕೋಚವಿಲ್ಲ, ಯಾವ ಭಾವನೆಯೂ ಇಲ್ಲ. ಅವನ ಮುಖವು ದೇವಸ್ಥಾನದ ವಿಗ್ರಹದ ಮುಖದಂತೆ ನಂಜಮ್ಮನಿಗೆ ಕಾಣಿಸುತ್ತಿತ್ತು. ದೇವರಿಗೆ ನಮಸ್ಕರಿಸಿದ ಮೇಲೆ ಯಜಮಾನರಿಗೆ ಜೊತೆಯಲ್ಲಿ ನಮಸ್ಕಾರ ಮಾಡುವಂತೆ ನಂಜಮ್ಮನಿಗೆ ಹೇಳಿದಳು. ಅಷ್ಟರಲ್ಲಿ ಅಚ್ಚಣ್ಣಯ್ಯ ಹೊರಗಿನ ತೊಟ್ಟಿಗೆ ಬಂದರು. ಮೊದಲು ನಂಜಮ್ಮನಿಗೆ ನಮಸ್ಕರಿಸಿ ನಂತರ ಆಕೆ ಹಿಂದೆ ಬಂದವರಿಬ್ಬರು ಅಚ್ಚಣ್ಣಯ್ಯನಿಗೆ ನಮಸ್ಕಾರ ಮಾಡಿದರು. ನಂಜಮ್ಮನೆ ಸೊಸೆಯ ಕೈಗೆ ತಾಂಬೂಲ ತಟ್ಟೆಯನ್ನು ಕೊಟ್ಟು ಮೇಲೆ ಹೋಗಿ ಎಂದರು. ವಿಶ್ವೇಶ್ವರ ಮಹಡಿಯ ಮೆಟ್ಟಲಿನ ಕಡೆಗೆ ನಡೆದ. ಭೂಮಿಯನ್ನು ಮುಟ್ಟಬಾರದ ಯಕ್ಷ ಮೊದಲಾದವರು ನಾಟಕದಲ್ಲಿ ಚಲಿಸುವಂತೆ ಅವನು ಮಹಡಿಯ ಮೆಟ್ಟಲನ್ನು ಏರುತ್ತಿರುವಂತೆ ಅಚ್ಚಣ್ಣಯ್ಯನಿಗೆ ಕಾಣಿಸುತ್ತಿತ್ತು. ವೆಂಕಮ್ಮ ನಿಧಾನವಾಗಿ ಭಾರವಾದ ಹೆಜ್ಜೆಗಳನ್ನು ಇಟ್ಟುಕೊಂಡು ಭೂಮಿಯ ಮೇಲೆ ನಡೆಯುತ್ತಾ ಸಂಕೋಚದಿಂದ ತಲೆಯನ್ನು ಬಾಗಿಸಿಕೊಂಡು ಅವನ ಹಿಂದೆ ಹೋಗುತ್ತಿದ್ದಳು. ಅವಳ ಕೈಯಲ್ಲಿದ್ದ ತಾಂಬೂಲದ ತಟ್ಟೆ ಕಂಪಿಸುತ್ತಿತ್ತು. ಇಲ್ಲಿಗೆ ಈ ವಾರದ ಕಥಾವಾಚನವನ್ನ ನಿಲ್ಲಿಸ್ತಾ ಇದ್ದೇನೆ. ಈ ನಾಯಿ ನೆರಳು ಕಾದಂಬರಿಯನ್ನ ಓದುತ್ತಿರುವ ಕಾರಣ ಭೈರಪ್ಪ ಅವರ ಕೃತಿಗಳನ್ನ ಕನ್ನಡಿಗರಿಗೆ ಪರಿಚಯ ಮಾಡಬೇಕಾದ ಅಗತ್ಯ ಇಲ್ಲ. ಆದರೂ ಪರಿಚಯ ಇಲ್ಲದ ಅಥವಾ ಹೊಸದಾಗಿ ಪರಿಚಯ ಮಾಡಿಕೊಳ್ಳುತ್ತಿರುವಂತಹ ವಾಚಕರಿಗೋಸ್ಕರ ಅಥವಾ ಆಸಕ್ತಿಯ ಕನ್ನಡ ಬಲ್ಲವರಿಗೋಸ್ಕರ ಈ ವಾಚನವನ್ನ ಮಾಡ್ತಾ ಇದ್ದೇನೆ. ಪುಸ್ತಕವನ್ನ ಓದಿ ಸುಖಿಸುವ ರುಚಿ ಬೇರೆಯೇ, ಆದ್ರೆ ಆ ರುಚಿಯನ್ನ ಹುಟ್ಟಿಸುವಲ್ಲಿ ಈ ಸಣ್ಣ ಮಟ್ಟಿನ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ವಾಚನವನ್ನ ಕೇಳಿದ ಎಲ್ಲರಿಗೂ ನಮಸ್ಕಾರ. ಮುಂದಿನ ಭಾಗವನ್ನ ಮುಂದಿನ ಆದಿತ್ಯವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ವಂದನೆಗಳು.